ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಬೆಲ್ ಮಾಡಿ ನಮಸ್ಕಾರ ರೈತ ಬಾಂಧವರೆ ರೈತ ಪ್ರಗತಿಗೆ ತಮಗೆಲ್ಲ ಸ್ವಾಗತ ಪದ್ಮಶ್ರೀ ಡಾಕ್ಟರ್ ಶ್ರೀ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಮಂಡಳ ನೈಸರ್ಗಿಕ ಕೃಷಿ ಕಾರ್ಯಕ್ರಮದಲ್ಲಿ ನಾವು ನಿರಂತರವಾಗಿ ಶೂನ್ಯ ಶೂನ್ಯಮಂಡೋಳ ನೈಸರ್ಗಿಕ ಕೃಷಿ ಹೇಗೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ವಿ ಕಳೆದ ಸಂಚಿಕೆಯಲ್ಲಿ ನಾವು ಗೋಧಿಯನ್ನು ಒಣ ಬೇಸಾಯದಲ್ಲಿ ಹೇಗೆ ಅಂತ ನೋಡಿದ್ವಿ ಈ ಸರ್ತಿ ನಾವು ಗೋಧಿಯನ್ನು ನೀರಾವರಿ ಬೇಸಾಯದಲ್ಲಿ ಅಥವಾ ತೋಟದ ಬೆಳೆ ಅಂತ ನೀವು ನಿಮ್ಮ ಭಾಗದಲ್ಲಿ ಏನಂತಿರೋ ಆ ಥರ ಬೆಳೆಯೋದನ್ನು ನಾವು ನೋಡೋಣ ಅದಕ್ಕೆ ಮುಂಚೆ ಒಂದು ಸಣ್ಣ ವಿಚಾರ ತಮ್ಮ ತಿಳಿಸ್ಬೇಕಾಗಿದೆ ಕಾರಣ ಏಕೆಂದರೆ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ನಾವು ಮೊದಲಿಂದ ನೋಡ್ಕೊಂಡೇ ಬಂದಿದ್ದೀವಿ ಭೂಮಿಯನ್ನು ಬಲವಾನ ಮಾಡೋದು ಭೂಮಿಯನ್ನು ಬಲವಾನ ಮಾಡಿದಾಗ ಮಕ್ಕಳು ಕೂಡ ಬಲವಾನ್ ಇಲ್ಲಿ ಮಕ್ಕಳು ಅಂತ ಅಂದಾಗ ಈ ಸಸ್ಯಗಳು ಮೊನ್ನೆ ಸೋಮವಾರ ನಮಗೆ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಕ್ಷೇತ್ರೋತ್ಸವ ಆಯೋಜಿಸಿದರು ನಮ್ಮ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಮಲ್ಲಿಕಾರ್ಜುನ ಬಿಸಿ ರೊಟ್ಟಿ ಅಂತ ಕುಂದಗೋಳ ಅಲ್ಲಿರುವಂಥ ಸಮೀಪದ ಗ್ರಾಮದಲ್ಲಿ ಈ ಶೇಂಗಾ ಬೆಳೆಯನ್ನು ನವಣೆ ಮತ್ತು ಸಾಮೆ ಇವನ್ನು ಅಂತರ ಬೆಳೆಯಾಗಿ ಬೆಳೆದು ತೆಗೆದಿದ್ದಂಥದ್ದು ಇತ್ತು ಈ ಏನು ಗೆಜ್ಜೆ ಕಡಲೆಕಾಯಿ ಅಂತ ಅಂತೀವೋ ಅಥವಾ ಗೆಜ್ಜೆ ಶೇಂಗಾ ಅಂತೀವೋ ಮತ್ತು ಬಳ್ಳಿ ಶೇಂಗಾ ಅಂತೀವೋ ಎರಡರದ್ದು ತಾಕ್ಕೊಳಿದ್ವು ನೀವು ಬಂದು ನೋಡಬೇಕಾಗಿತ್ತು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಯಥೇಚ್ಛ ಮಳೆಯಾಗಿದೆ ನಿತ್ಯ ನಿರಂತರ ನಿಮಗೆಲ್ಲ ಗೊತ್ತಾಯಿದೆ ಉತ್ತರ ಕರ್ನಾಟಕ ಮತ್ತು ನಮ್ಮ ಈ ಧಾರವಾಡ ಈ ಭಾಗದಲ್ಲೆಲ್ಲ ನಿರಂತರ ಮಳೆ ಅತಿ ಹೆಚ್ಚಾಗಿದೆ ಮೂರು ದಿವಸ ನಾಲ್ಕು ದಿವಸ ನಿರಂತರ ಬಿಡದನೇ ಆಗಿದೆ ಸುತ್ತಮುತ್ತಲಿರೋಂಥ ಅತಿ ಖರ್ಚು ಮಾಡಿ ಮಾಡಿರೋಂಥ ಬೆಳೆಗಳೆಲ್ಲ ತುಂಬ ನಷ್ಟದಾಯಕವಾಗಿದ್ದು ಆ ರೋಗಗ್ರಸ್ತವಾಗಿದ್ದು ಇಳುವರಿ ತುಂಬ ಕುಂಠಿತ ಆಗಿತ್ತು ಮತ್ತು ಈ ಶೇಂಗಾಯಲ್ಲಿ ತುಂಬ ಜೋಳಗಳು ಜಾಸ್ತಿ ಅಂದರೆ ಅಪಕ್ವ ಕಾಯಿಗಳು ತುಂಬ ಜಾಸ್ತಿ ಇತ್ತು ಆದರೆ ಈ ಮಲ್ಲಿಕಾರ್ಜುನ ಬಿಸಿ ರೊಟ್ಟಿ ಅಂತ ಏನು ನಾವು ಹೋಗಿದ್ವಿ ತಾಕು ನಮ್ಮ ಸ್ನೇಹಿತರಾದಂಥವ್ರವರು ಅವರು ಶೂನ್ಯಮಂಡೋಲನ ಹೆಸರು ಕೃಷಿನ ಕಳೆದ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದಾರೆ ಅವ್ರು ತಾಕಲ್ಲಿ ಹೋಗಿ ನೋಡಬೇಕಾಗಿತ್ತು ನೀವು ಒಂದೇ ಒಂದು ರೋಗ ಅನ್ನೋದಿಲ್ಲ ಒಂದೇ ಒಂದು ಸಿಂಪಡಣೆ ತೊಗೊಂಡಿಲ್ಲ ಇದು ಅತಿ ಮುಖ್ಯ ಬೀಜ ಮಾಡಿರೋದು ಬೀಜಾಮೃತದಲ್ಲಿ ತದನಂತರ ಗಣಜೀವ ಕೊಟ್ಟು ನಾವು ಹೇಗೆ ಹೇಳ್ತಾ ಇದ್ದೀವೋ ಆ ರೀತಿ ಮಾಡಿರೋದಷ್ಟೇ ಮತ್ತು ಒಂದೇ ಒಂದು ಸಿಂಪಡಣೆ ಇಲ್ಲ ಒಂದೇ ಒಂದು ರೋಗ ಇಲ್ಲ ಇದು ಖಂಡಿತವಾಗ ಆಶ್ಚರ್ಯದ ವಿಷಯ ಇದನ್ನು ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ತಮ್ಮ ಮನವರಿಕೆ ಆಗಲಿ ಅಂತ ಯಾಕೆ ಅಂದರೆ ಶೂನ್ಯ ಉಂಡಳ ನೈಸರ್ ಕೃಷಿ ಅಂದರೆ ಅಷ್ಟು ಸುಲಭಾದ ಕೃಷಿ ನೀವಿಲ್ಲಿ ಕೃಷಿನೂ ಮಾಡಿಕೊಂಡು ಮತ್ತು ನಾವು ಬೇರೆ ಕೆಲಸ ಮಾಡೋದಕ್ಕೂ ನಮಗೆ ಸಾಕಷ್ಟು ಸಮಯ ಸಿಗುತ್ತೆ ಕಾರಣ ಯಾಕೆಂದರೆ ಬಿತ್ತನೆ ಮಾಡೋದು ಮತ್ತು ಅದೊಂದು ಸ್ವಲ್ಪ ಅರಗೋದು ತದನಂತರ ಕಳೆ ಅರ್ಗಿಂದ ನಂತರ ಕಟಾವು ಮಾಡ್ಕೊಳ್ಳೋದು ಅಷ್ಟೇ ಬೇರೆ ಅಂಥ ಸಿಂಪಡಣೆಗಳು ಏನು ಬರೋದಿಲ್ಲ ಈವಾಗ ಏನಾಗುತ್ತೆ ಅಂದರೆ ರೈತರಿಗೆ ಸಾಕಷ್ಟು ಸಮಯ ಸಿಗುತ್ತೆ ಮತ್ತು ನಿಶ್ಚಿಂತೆಯಿಂದ ನಾವು ಕೃಷಿ ಮಾಡ್ಬೋದು ಏಕೆಂದರೆ ಮಳೆ ಬಂದುಬಿಡ್ತು ಅಂತ ಎದ್ಕೊಳ್ಳೋಂಗಿಲ್ಲ ಸ್ವಲ್ಪ ಮಳೆ ಕಮ್ಮಿ ಆಯಿತು ಅಂದರೆ ಹೆದ್ರಿಕೊಳ್ಳಿಲ್ಲ ಇದು ಶೂನ್ಯ ಮಂಡಳಿ ನೈಸರ್ ಕೃಷಿ ಸ್ನೇಹಿತರೆ ಕಳೆದ ಬಾರಿ ನಾವು ಗೋಧಿ ಬಗ್ಗೆ ತಿಳ್ಕೊತ ಮಳೆ ಆಶ್ರಿತ ಗೋಧಿ ಬೆಳೆಯೋದನ್ನು ಹಿಂಗಾರಿಯಲ್ಲಿ ನೋಡ್ತಾ ಇದ್ವಿ ಈ ಸರ್ತಿ ನಾವೇನು ನೋಡ್ತಿದ್ವಿ ನೀರಾವರಿ ಆಶ್ರಿತದಲ್ಲಿ ಗೋಧಿ ಬೆಳೆಯೋದು ಹೇಗೆ ಅಂತ ಸಾಧಾರಣವಾಗಿ ನಾವು ಯಾವ ರೀತಿ ಈ ಮಡಕೆ ಹೊಡೆದು ನಮ್ಮದು ಈ ನೇಗಲಲ್ಲಿ ಮಣ್ಣಲ್ಲಿ ನಮಗೆ ಈ ರೀತಿ ಏರ್ಬದುಗಳು ನಿರ್ಮಾಣ ಆಗ್ತಾ ಇರ್ತವೆ ಸಾಧಾರಣ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಒಂದು ಒಳೆಯಿಂದ ಇನ್ನೊಂದು ಒಳೆಗೆ ನಲವತ್ತೈದು ಸೆಂಟಿಮೀಟ್ರು ಅಥವಾ ಒಂದೂವರೆ ಅಡಿಯಷ್ಟು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಗೋಧಿನ ಬೆಳೆಯೋದು ನಮ್ದೆಲ್ಲ ಅಭ್ಯಾಸ ಇದೆ ಸೊ ಈ ರೀತಿ ಮಾಡಿದಾಗ ಇಲ್ಲಿ ನಾವು ಏನು ಗೋಧಿ ಬೆಳೆ ಇದೆ ಈ ಏರ್ಬದುಗಳಲ್ಲಿ ನಾವೇನು ಮಾಡಬೇಕಾಗಿದೆ ಈ ಗೋಧಿ ಬೆಳೆಗಳನ್ನ ನಾವು ಕೊಡಬೇಕಾಗಿದೆ ಅದೇ ರೀತಿ ಈ ಗೋಧಿ ಸಾಲ ನಂತರ ಗೋಧಿ ಸಾಲ ನಂತರ ನಾವೇನು ಮಾಡ್ಬೇಕೈತೆ ಅಂದರೆ ಇಲ್ಲಿ ಗೋಧಿ ಸಾಲಿನ ನಂತರ ಇಲ್ಲಿ ನಾವು ಕಡಲೆ ಚೆನ್ನ ಅಂತ ಏನಂತೀವಲ್ಲ ಈ ಕಡಲೆಯನ್ನು ನಾವು ಕೊಡಬೇಕಾಗುತ್ತೆ ಅಂದರೆ ಒಂದು ಸಾಲು ಗೋಧಿ ಈ ಎರಡು ಏರಲ್ಲಿ ಏರ್ ಭಾಗದಲ್ಲಿ ಏನು ಮಾಡ್ತೀವಿ ಗೋಧಿನ ಬಿತ್ತನೆ ಮಾಡ್ಕೊತೀವಿ ಈ ಪಕ್ಕದ ಸಾಲಲ್ಲಿ ಇದರ ಪಕ್ಕದ ಸಾಲಲ್ಲಿ ಏನು ಮಾಡ್ತಾ ಇದೀವಿ ಕಡಲೇನ ನಾವು ಬಿತ್ತನೆ ಇದೀವಿ ಅದೊಂದೇ ಅಲ್ಲ ಇದಾದ ನಂತರ ಏನು ಮಾಡ್ಬೇಕಾಗಿದೆ ಅಂದರೆ ನಾವು ನೀರನ್ನು ಈ ಸಾಲ ಕೊಡಬೇಕು ಗೋಧಿ ಇರೋ ಸಾಲಲ್ಲಿ ಮತ್ತು ಈ ಕಡೆ ಇರೋಂಥ ಸಾಲಲ್ಲಿ ನಾವು ನೀರನ್ನು ಕೊಡೋದಿದೆ ಆಮೇಲೆ ನೀರನ್ನು ಎಷ್ಟು ಕೊಡಬೇಕು ಅಂತಂದರೆ ಏನು ನಮ್ಮ ಬದು ಇದೆ ಏನು ಇದು ಒಂದು ನಿರ್ಮಾಣ ಆಗಿದೆ ಇದ್ರೊಳಗೆ ಅರ್ಧ ಭಾಗ ಮಾತ್ರ ನಾವು ನೀರು ಕೊಡಬೇಕು ಯಾವುದು ಏನು ಈ ಹಳ್ಳ ಈ ಹೊಳೆ ಅಂತ ಆಗಿದೆ ಈ ಹೊಳೆಯೊಳಗೆ ಏನು ಮಾಡ್ಬೇಕಂದ್ರೆ ನಾವು ಬರೀ ಅರ್ಧ ಭಾಗ ಮಾತ್ರ ನೀರು ಕೊಡಬೇಕು ಕೆಳಗೆ ಭಾಗದಲ್ಲಿ ಮಾತ್ರ ನೀರು ಕೊಡಬೇಕು ಒಂದ ಪೂರ್ಣ ಆಯಿಸ್ಕೊಂಡು ನೀವು ನೀರನ್ನ ಹಾಯಿಸೋದಿಲ್ಲ ಇದರಿಂದ ನಮಗೆ ಗೋಧಿಗೆ ಸಮಸ್ಯೆ ನೀವೇನಾದರೂ ಪೂರ್ಣ ಆಯಿಸಿದಾಗ ಏನಾಗುತ್ತೆ ಅತಿ ಹೆಚ್ಚು ನೀರಾಗಿ ನಮಗೆ ಗೋಧಿಗೆ ಸಮಸ್ಯೆ ಆಗುತ್ತೆ ಇಲ್ಲಿ ನೀವು ಯಾವ ಕಾರಣಕ್ಕೂ ನೀರು ಆಯಿಸಂಗಿಲ್ಲ ಮಾಮೂಲ ನಮಗೆಲ್ಲ ಗೊತ್ತಾಯಿದೆ ಹಿಂಗಾರಿನ ನಾವು ಬೆಳಿತಾರ ಏನು ಮಾಡ್ತೀವಿ ಕಡ್ಲಿಗಾಗ್ಲಿ ಮಳೆ ಇದಲ್ಲಾಗಲಿ ನಾವು ಯಾವುದಕ್ಕೂ ನೀರು ಕೊಡೋದಿಲ್ಲ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತನ್ನಿಂದ ಈ ಬೇರ್ಗಳ್ಗೆ ತನ್ನಿಂದಾನೆ ಈ ಬೇರ್ಗಳ್ಗೆ ಏನಾಗುತ್ತೆ ಇಲ್ಲಿಂದ ಬಂದಂತ ನೀರು ಈ ಬೇರ್ಗಳ್ಗೆ ಆರಾಮ ಸಿಗುತ್ತೆ ಇಲ್ಲಿಂದ ಬಂದಂತ ತೇವಸ್ಕೊಂಡಿದ್ದ ನೀರೇನಾಗುತ್ತೆ ಇಲ್ಲಿಗೆ ಈ ಬೇರುಗಳು ಸಿಗುತ್ತೆ ನಮಗೆ ಈ ಕಡಲೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಡಲೆ ಸಾಲಲ್ಲಿ ನಾವು ಯಾವ ಕಾರಣಕ್ಕೂ ಆಯ್ಸೋಂಗಿಲ್ಲ ಈ ರೀತಿ ಮಾಡೋದ್ರಿಂದ ನಮಗೇನಾಯಿತು ಅರ್ಧ ಭಾಗ ನೀರು ಕಡಿಮೆ ಆಯಿತು ಪೂರ ಸಾಲ ನಾವು ಹೋಗ್ತಿದ್ವಿ ಅಂದ್ರೆ ನನಗೆ ಅದು ನಮಗೆ ಪೂರ್ಣ ನೀರು ಬೇಕಾಗಿತ್ತು ಈ ರೀತಿ ಮಾಡೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಒಂದು ಸಾಲ ಬಿಟ್ಟು ಒಂದು ಸಾಲ ಆಯ್ಸೋದ್ರಿಂದ ನೀರು ಅರ್ಧ ಆಗ್ತಾಯಿದೆ ಮತ್ತೆ ಸಂಪೂರ್ಣ ನೀರು ಹಾಯಿಸೋಗಿಲ್ಲ ಹೋಗಿಲ್ಲ ಮತ್ತು ನೀರು ನಿಲ್ಲೋ ಆಗಿಲ್ಲ ನಾವು ಈ ರೀತಿ ಮಾಡಿದಾಗ ಏನು ನಾವು ಒಳೆ ಒಳಗೆ ಇಲ್ಲಿಂದ ಆದಂಥ ನೀರು ಸಂಪೂರ್ಣವಾಗಿ ಕೆಳಗಡೆ ಹೋಗ್ಬೇಕು ಸಂಪೂರ್ಣವಾಗಿ ಇದ್ರೊಳಗೆ ಹೋಗಿ ಆಚೆಯಿಂದ ಹೋಗಿ ಇಲ್ಲಿ ಟೇವಸ್ಕೊಂಡಿದ್ದ ತಕ್ಷಣ ನೀರು ನಿಲ್ಲಿಸ್ಬಿಡೋದು ಇಲ್ಲಿಂದ ಬಂದು ನೀರು ಇಲ್ಲಿ ಬಂದಿದ ತಕ್ಷಣ ಏನು ಮಾಡ್ತೀರಾ ಈ ನೀರನ್ನ ನಿಲ್ಲಿಸ್ತೀರಾ ಇದನ್ನು ತುಂಬ ಅಂಥ ಥರ ಕೊಡಬೇಡ್ರಿ ಇಲ್ಲಿ ಟೇವಿಸ್ಕೊಂಡಿದ ತಕ್ಷಣ ಕೊಡ್ತೀರಾ ಇಲ್ಲಿರೋ ಮಿಕ್ಕಿದ ಏನಾಗುತ್ತೆ ಅಲ್ಲಿ ತನಕ ಹೋಗುತ್ತೆ ನಮಗೆ ಈ ಅರ್ಧ ಪ್ರಮಾಣ ಅರ್ಧ ಎತ್ತರಕ್ಕೆ ಏನು ಬೇಕಾಗಿದೆ ಅಷ್ಟು ಮಾತ್ರ ನೀರು ಸಿಗುವಂಥ ಒಂದು ವ್ಯವಸ್ಥೆ ಆಗುತ್ತೆ ಮತ್ತು ಇದನ್ನು ಮಾಡೋದ್ರಿಂದ ಅನುಕೂಲ ಏನಿದೆ ಅಂದರೆ ಇಲ್ಲಿ ಗೋಧಿ ಒಂದಿದೆ ಮತ್ತು ಇದ್ರ ಪಕ್ಕ ಏನು ಮಾಡ್ತವೆ ನಾವು ಈ ಕಡಲಿ ಕಡಲೆ ಅಥವಾ ಕಡಲಿ ಅಂತ ಏನಂತೀವಿ ಅಥವಾ ಅಂತ ಏನಂತೀವಿ ಇದನ್ನು ನಾವು ಹಾಕೋದ್ರಿಂದ ಇದು ಬಿಡುಗಡೆ ಮಾಡುವಂಥ ಸಾರ್ವಜನಿಕ ತಗೊಂಡು ಗೋಧಿ ತುಂಬ ಉತ್ಕೃಷ್ಟವಾಗಿ ಬರುತ್ತೆ ಗೋಧಿ ಏನಾಗುತ್ತೆ ತುಂಬ ಉತ್ಕೃಷ್ಟವಾಗಿ ಬರುತ್ತೆ ಅದೇ ರೀತಿ ಈ ಕಡೆಯಿಂದ ಕೊಡೋವಂಥದ್ದು ಸಾರ್ವಜನಿಕ ಏನು ಮಾಡ್ತವೆ ಇವು ತೊಗೊತವೆ ಈ ತೊಗೊಂಡು ಏನಾಗ್ತವೆ ಗೋಧಿಗಳು ಅತಿ ಉತ್ಕೃಷ್ಟವಾಗಿ ಬರುತ್ತೆ ಮತ್ತು ಗೋಧಿ ಎದ್ದಾಗ ಗೋಧಿ ಇದಕ್ಕಿಂತ ಬೀಳುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಇದ್ರದ್ದು ನೆರಳು ಕೊಡೋದ್ರಿಂದ ಏನಾಗುತ್ತೆ ನಮಗೆ ಕಡಲೆಗೆ ಬೇಕಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಸೂರ್ಯನ ಪೂರ್ಣ ರಶ್ಮಿ ಅದ್ರ ಮೇಲೆ ಬೀಳದಿರಂಗಾದಾಗ ಏನಾಗುತ್ತೆ ಇದ್ರ ಮೇಲೆ ಒಂದು ಸಂಕುಚಿತವಾದ ಅಥವಾ ಒಂದು ಇದಕ್ಕೆ ಪ್ರಿಯವಾದ ಒಂದು ವಾತಾವರಣ ಸೂರ್ಯನ ತೀಕ್ಷ್ಣತೆ ಎಷ್ಟು ಬೇಕೋ ಅಷ್ಟು ಸಿಕ್ತಾಗ ಏನಾಗ್ತದೆ ನಮಗೆ ಈ ಕಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಮುಂಚೆ ಕೂಡ ನಾವು ಮಾಡಿದ್ದೀವಿ ನಮ್ಮ ರುದ್ರಪ್ಪ ಜುಲ್ಫಿ ಅವರು ಜಮಖಂಡಿ ಅವರು ಏನು ಮಾಡ್ತಾರೆ ಅಂದರೆ ಉಳಿಯಾಳ್ದವರು ಅವರು ಒಂದು ನಲವತ್ತು ನಲವತ್ತೈದು ದಿವಸಕ್ಕೆ ಏನು ಮಾಡ್ತಾ ಇದ್ದಾರೆ ಯಾವುದು ಈ ಬಂದು ಗೋಧಿ ಬಂದು ಈ ಟಿಸ್ಕಲ್ ಹೊಡೆಯೋಕೆ ಶುರು ಆಗುತ್ತೆ ಅಥವಾ ಮರಿ ಆಗೋಕೆ ಶುರುವಾಗ ಸುಮಾರು ಒಂದು ನಲ್ವತ್ತರಿಂದ ನಲವತ್ತೈದು ದಿವಸ ಹೊಡೆಯುತ್ತೆ ಅಂಥ ಸಮಯದಲ್ಲಿ ಇದನ್ನು ಕತ್ತರಿಸ್ತಾರೆ ಇದನ್ನು ಕಟಾವು ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಗೆ ಇಲ್ಲಿಂದ ಮತ್ತೆ ಹೆಚ್ಚೆಚ್ಚು ಟಿಸ್ಲುಗಳು ಅಥವಾ ಮರಿಗಳು ಬರೋದಕ್ಕೆ ಆಗುತ್ತೆ ಒಂದು ಗೋಧಿಯಿಂದ ಬಂದಂಥ ಸಸಿಯಿಂದ ಏನಾಗುತ್ತೆ ನಾಲ್ಕರಿಂದ ಆರು ನಿಮಗೆ ತೆನೆಗಳು ಬರೋಕ್ಕೆ ಅವಕಾಶ ಇದೆ ಹಿಂಗಾಗಿ ಏನಾಗುತ್ತೆ ನೀವು ತನೆಗಳು ಇದ್ದಾವೆ ಮರಿಗಳು ಹೆಚ್ಚಾದಂಗೆ ತನೆಗಳು ಹೆಚ್ಚಾಗ್ತಾಯಿದಾವೆ ನಮಗೆ ಇಳುವರಿ ತನ್ನಿಂದ ತಾನೇ ಜಾಸ್ತಿ ಆಗ್ತದೆ ಮತ್ತು ಇನ್ನೊಂದು ಬಗೆ ಏನಿದೆ ಅಂದರೆ ಇದನ್ನು ನಾವು ಸಾಧಾರಣವಾಗಿ ನಾವು ರೈತರು ಏನು ಮಾಡ್ತಾ ಇದ್ದೀವಿ ಅಂದರೆ ಕೂರ್ಗೆಲ್ ಹಾಕೊಂಡು ಬಿತ್ತನೆ ಮಾಡ್ಕೊಂಡು ಹೊಟ್ಟೋಗ್ತೀವಿ ಮೂರು ಅಂಗ್ಲ ನಾಲ್ಕಂಗ್ಳ ಐದು ಅಂಗ್ಳಕ್ಕೆ ಗೋಧಿ ಬೀಳ್ತಾ ಇರುತ್ತೆ ಆದರೆ ನಾವು ಅದನ್ನೇ ಮಾಡಿಕೊಂಡು ಇದನ್ನು ನಾವು ಈ ರೀತಿ ಮಾಡೋದನ್ನ ಏನಾಗುತ್ತೆ ಅಂದರೆ ನಾವು ಇನ್ನೊಂದು ಬಗೆ ಏನು ಮಾಡ್ಬೋದು ಅಂದರೆ ಈ ರೀತಿ ಏರ್ಬೋದು ಮಾಡಿದಾಗ ನಾವೇನು ಮಾಡಬೇಕಾಗಿದೆ ಒಂದು ಎರಡೆರಡುವರೆ ಕೆ ಜಿ ಮಾತ್ರ ಗೋಧಿನ ತಗೊಂಡು ಅದನ್ನ ನಾವು ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ನರಳಲ್ಲಿ ಒಣಗಿಸ್ಕೊಂಡು ತೊಗೊಂಡು ಈ ರೀತಿ ಎಂಟಂಗ್ಲಿಕ್ಕೆ ಒಂದು ಹಾಕೊಂಡು ಹೋಗೋದ್ರಿಂದ ಹಾಕ್ಬಿಟ್ಟು ಈ ರೀತಿ ನಲವತ್ತೈದು ದಿವಸಕ್ಕೆ ಇದನ್ನ ನಾವು ಕಟಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೇಲೆ ಇದನ್ನು ಕತ್ತರಿಸೋದ್ರಿಂದ ಏನಾಗುತ್ತೆ ನಮ್ಗೆ ಇನ್ನೂ ಅತಿ ಹೆಚ್ಚು ಇಳುವರಿ ಬರುತ್ತೆ ಇದನ್ನು ಕೂಡ ನೀವು ಒಂದು ಸಣ್ಣ ತಾಕುಗಳಲ್ಲಿ ಮೊದಲು ಪ್ರಯೋಗ ಮಾಡ್ಕೊಂಡು ಈ ರೀತಿ ನೀವು ಗೋಧಿನ ಏನು ಮಾಡ್ತೀರಾ ಅಂತರ ಒಂದಡಿ ಬರುತ್ತೆ ಯಾವಾಗ ನಾವು ಈ ರೀತಿ ಮಾಡ್ತೀವೋ ಇದನ್ನ ನಲವತ್ತೈದು ಸೆಂಟಿಮೀಟರ್ ಇದೆ ಇದನ್ನು ನಾವು ಯಾವಾಗ ಇಲ್ಲಿ ಇಲ್ಲಿ ಇಡ್ತೀವೋ ಇಲ್ಲಿಂದ ಇಲ್ಲಿ ನಮ್ಗೆ ಸುಮಾರು ಒಂದಡಿ ಸಿಗುತ್ತೆ ಈ ರೀತಿ ಒಂದಡಿ ಮಾಡ್ಕೊಂಡು ನಾವು ನಿರಂತರ ಮಾಡಿ ಇದನ್ನು ಬೆಳಿಬೋದು ಈ ನಾವು ಏನಾದರೂ ಮುಂಗಾರಿ ಬೆಳೆ ಬೆಳೆದಿದ್ದೀವಿ ಅಂದರೆ ಮುಂಗಾರಿ ಬೆಳೆಗಳನ್ನ ನಾವು ಹೆಸರು ಕಾಳು ಉದ್ದಿನ ಕಾಳು ಈ ರೀತಿ ಬೆಳೆದಿದ್ದೀವಿ ಅಂದರೆ ಇದನ್ನು ತೆಗೆದ್ಬಿಟ್ಟು ನಾವೇನು ಮಾಡ್ಬೋದು ಏನು ಮಾಡ್ತೀರಾ ಈ ಕಾಳು ಗಿಡಗಳ ಬದಲೇ ಇಲ್ಲೂ ಮತ್ತೆ ನಾವು ಗೋಧಿನೇ ಬಿತ್ತನೆ ಮಾಡ್ಬೋದು ಏನ್ ಮಾಡ್ತೀರಾ ಇಲ್ಲಿನ ಗೋಧಿನ ಬಿತ್ತನೆ ಮಾಡ್ತೀರಾ ಮತ್ತೆ ಅದೇ ಕೆಲಸ ಮಾಡ್ತೀರಾ ಏನ್ಮಾಡ್ತೀರಾ ಸಾಲು ಬಿಟ್ಟು ಸಾಲು ನೀರು ಕೊಡ್ತಾ ಇರ್ತೀರ ಇದು ಮಾಡೋದ್ರಿಂದ ನಮಗೆ ಅತಿ ಉತ್ಕೃಷ್ಟವಾಗಿ ಬರುತ್ತೆ ಮತ್ತೆ ಈ ರೀತಿ ಪದ್ಧತಿ ಏನು ಹೇಳಿದೆ ನಾನು ಈ ರೀತಿ ನೀವು ಮಾಡೋದ್ರಿಂದ ಈ ಒಂದು ಏರ್ಬದು ಏನಿದೆ ಇಲ್ಲಿಗೆ ಇಲ್ಲಿಗೆ ಇದನ್ನ ನಾವು ನೋಡಿದ್ವಿ ಅದೇ ರೀತಿ ಈ ಏರ್ಬದು ಏನಿದೆ ಇಲ್ಲಿಗೆ ನಾವು ಎಂಟು ಹಂಗ್ಲಿಕ್ಕೆ ಒಂದರಂಗೆ ಒಂದು ಎರಡು ಗೋಧಿನ ಬಿತ್ತನೆ ಕೈಯಲ್ಲೇ ಊರ್ಕೊಂಡು ಹೋಗೋದ್ರಿಂದ ನಾವು ಇದನ್ನ ಊರೋದು ಅಂತೀವಿ ಮಣ್ಣೊಳಗೆ ಏನ್ಮಾಡ್ತೀರಾ ಈ ಗೋಧಿನ ತೊಗೊಂಡು ಇಲ್ಲಿ ಊರ್ಬಿಟ್ಟು ಮಣ್ಣು ಮುಚ್ಚಿವೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಇನ್ನೂ ಹೆಚ್ಚು ಇಳುವರಿ ಬರುತ್ತೆ ಅದು ಮಾಡೋವಾಗ ಏನು ಮಾಡೋಕ್ಕಾಗುತ್ತೆ ನಾವು ಖಂಡಿತವಾಗಿ ಇದನ್ನು ಮೇಲಿನ ನಾವು ಚೂಟ್ಬೇಕಾಗತ್ತೆ ಅಥವಾ ಕತ್ತರಿಸ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಅತಿ ಉತ್ಕೃಷ್ಟ ಸಿಗುತ್ತೆ ಬೆಳೆ ಮತ್ತು ನಾವು ಇದಕ್ಕೆ ಮುಂಚೆನೇ ನೋಡಿದೀವಿ ನಮ್ಮ ಗೋಧಿಗೆ ಸಾಧಾರಣ ಏನು ಬಂಡಾರ ರೋಗ ಬಿಟ್ಟರೆ ಅಂಥ ಯಾವುದೂ ರೋಗಗಳು ಅಷ್ಟು ಸುಮಾರಾಗಿ ಯಾವುದೂ ಸಮಸ್ಯೆ ಬರಲ್ಲ ಆದರೂ ಕೂಡ ನಾವೇನು ಮಾಡ್ಬೋದು ಅಂದರೆ ಯಾವುದೇ ಒಂದು ನಾವು ಒಬ್ಬರು ರೈತರಿರೋದ್ರಿಂದ ನಮಗೆ ಸಣ್ಣ ಪುಟ್ಟ ಸಂಶಯಗಳು ಇರೋದನ್ನ ಏನು ಮಾಡ್ಬೋದು ಅಂದರೆ ನಾವು ಗೋಧಿ ಬಿತ್ತನೆ ಮಾಡಿ ಇಪ್ಪತ್ತೈದು ದಿವಸಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ದಿವಸ ಇಷ್ಟೊಂದು ಏನು ಮಾಡ್ಬೋದು ಅಂದರೆ ನೀವು ಒಂದು ಅಗ್ನಿ ಅಸ್ತ್ರ ಅಗ್ನಿ ಅಸ್ತ್ರ ಅಂದರೆ ಇದನ್ನು ಇದಕ್ಕೆ ಮುಂಚೆ ನಾವು ಏನು ನೋಡಿದ್ದೀವಿ ಅಂದರೆ ನಾವು ಹಾಕಿದ ಒಂದು ತಿಂಗಳಿಗೆ ಮೊದಲನೇ ಹಂತದ ಜೀವಾಮೃತದ ಸಿಂಪಡಣೆ ಕೊಡಬೇಕು ಅಂತ ನೋಡಿದ್ದೀವಿ ಅದೇ ರೀತಿ ಏನು ನೋಡ್ತೀವಿ ಅಂದರೆ ಮುಂದಿನ ಇದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ದಿವಸ ಆದಾಗ ನೀವು ಒಂದು ಅಗ್ನಿ ಅಸ್ತ್ರ ಅಗ್ನಿ ಅಸ್ತ್ರ ಮೂರು ಲೀಟರ್ ನೂರು ಲೀಟರ್ ನೀರಿಗೆ ಬರ್ಸ್ಬಿಟ್ಟು ಏನ್ ಮಾಡ್ತೀರಾ ಸಿಂಪರಣೆ ಮಾಡ್ತೀರಾ ಅದಾದ ನಂತರ ಮತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಬಿಟ್ಟು ಏನ್ ಮಾಡ್ತೀರಾ ಇದೇ ಪ್ರಮಾಣದಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಮೂರು ಲೀಟರ್ ಅಗ್ನಿ ಅಸ್ತ್ರ ಅನ್ನೋದನ್ನ ನಾಲ್ಕರಿಂದ ಐದು ಲೀಟರ್ ಮಾಡ್ಕೊಂಡು ನೂರು ಲೀಟರ್ ನೀರಿಗೆ ಬರೆಸ್ಬಿಟ್ಟು ಮಾಡಿ ಅದೇ ರೀತಿ ತಿಂಗಳು ಒಮ್ಮೆ ಒಂದು ತಿಂಗಳು ಒಮ್ಮೆ ಏನು ಮಾಡ್ತೀರಾ ಐದು ಲೀಟ್ರ್ ಜೀವಾಮೃತ ನೂರು ಲೀಟ್ರ್ ನೀರು ಎರಡನೇ ತಿಂಗಳು ನೋಡಿದ್ದೀವಾಗಲೇ ಏಳುವರೆ ಲೀಟ್ರ್ ಜೀವಾಮೃತ ನೂರು ಲೀಟ್ರ್ ನೀರು ಮೂರನೇ ತಿಂಗಳು ಏನು ಮಾಡ್ತೀವಿ ಹತ್ತು ಲೀಟ್ರ್ ಜೀವಾಮೃತ ನೂರು ಲೀಟ್ರ್ ನೀರನ್ನು ಬೆರೆಸ್ಕೊಂಡು ನೀವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರೋಗ ಬರಲ್ಲ ಅತಿ ಉತ್ಕೃಷ್ಟವಾಗಿ ಗೋಧಿ ಬೆಳೆ ಬೆಳೀಬೋದು ಇಷ್ಟನ್ನು ಹೇಳ್ತಾ ಇದ್ದೀನಿ ಇದನ್ನು ತಂದ ನಂತರ ಹೇಳಿದಾಗೆ ಆಗಲೇ ನಿಮ್ಮ ಕೆಗಡೆ ಇವ್ರದು ಯಾರು ನಿಂಬರ್ಗಿ ನಿಂಬರ್ಗಿಯವ್ರ್ದೆಲ್ಲ ಬಂದಿದೆ ನೀವು ಅವ್ರ ಸಂಪರ್ಕ ಮಾಡ್ಕೊಂಡು ಇದ್ರ ಬಗ್ಗೆ ಇನ್ನೇ ಹೆಚ್ಚೆಚ್ಚು ಮಾಹಿತಿ ತೊಗೊಬೋದು ಈಗ ಗೋಧಿ ನೋಡ್ರಿ ಗೋಧಿ ಮಾಡುವಾಗ ನಾವು ಯಾವುದು ಕಡಲೆ ಜೊತೆಗೆ ಬಿತ್ತನೆ ಮಾಡಬೇಕು ಅಂತಂದ್ವು ಅದ್ರ ಜೊತೆಗೆ ಮೊದಲೇ ಹೇಳಿದಾಗೆ ನಾವು ಅವಿಜ ಧನಿಯಾ ಅಥವಾ ಅವಿಜ ಅಂತ ಏನಂತೀವಿ ಅದನ್ನು ಬೆರೆಸ್ಕೊಂಡು ಮತ್ತು ಸಾಸಿವೆಯನ್ನು ಕೂಡ ಬೆರ್ಸ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ನಮ್ಗೆ ಅದು ಬೇಕಾದಂಥ ಪೋಷಕಾಂಶಗಳು ಕೂಡ ಕೊಡುತ್ತೆ ಮತ್ತು ಇನ್ನೊಂದು ಅತಿ ಮುಖ್ಯವಾದ ಕೆಲಸ ಮಾಡೋದೇನೆಂದರೆ ಇರೋ ಕೀಟಗಳು ಏನು ಬರ್ತವೆ ಗೋಧಿಗೆ ಅದೆಲ್ಲ ಇಲ್ಲಿ ಈ ಧನಿಯಾ ಹೋಗಿ ಅಥವಾ ಆ ಹಾಕಿರುವಂಥ ಸಾಸಿವೆ ಗಿಡಗಳಿಗೆ ಹೋಗಿ ಅದು ಸೇರ್ಕಂತಾವೆ ಕೀಟಗಳು ನಮ್ಮ ಮುಖ್ಯ ಬೆಳೆಯಾದ ಗೋಧಿನ ಅವು ಯಾವುದೇ ರೀತಿಯೂ ಹಿಂಸೆ ಕೊಡೋಲ್ಲ ಇದಾದ ನಂತರ ಈಗ ನಾವು ಕಡಲೆ ಕಡಲೆ ಬೆಳೆಯನ್ನು ನೋಡೋಣ ಕಡಲೆ ಅಂದರೆ ಬೇಸಿನ್ ಬೇಸಿನ ಏನು ಮಾಡ್ತೀವಲ್ಲ ನಾವು ಕಡಲೆ ಪಪ್ಪು ಅಂತ ನಮ್ಮ ಕಡೆ ಎಲ್ಲ ಊರುಗಡ್ಲೆ ಅಂತ ಅಂತೀವಿ ನಿಮ್ಮ ಕಡೆ ಬೇಸಿನ ಇದು ಅಂತೀರಿ ಈ ಕಡಲೆನ ಹೇಗೆ ಅಂತ ನೋಡೋಣ ಈ ಕಡಲೆ ಸುಮಾರು ನೂರು ದಿವಸದ ಬೆಳೆ ಮತ್ತು ಇದು ಅತಿ ಮುಖ್ಯ ನಾವು ತಿಳಿಬೇಕಾಗಿದೆ ಅಂದರೆ ಇದು ಹಿಂಗಾರಿ ಬೆಳೆ ನಾವು ನೈಸರ್ಗಿಕ ಕೃಷಿಲಿ ನೀವು ಕಾಳು ಗಿಡಗಳನ್ನ ನೀವು ಜೊತೆಗೆ ಬೆಳಿಬೇಕು ತೋಟಗಾರಿಕೆಯಲ್ಲಿ ಅಥವಾ ಬೇರೆ ಬೇರೆವ್ರಿಗೆ ಅಂತರ ಬೆಳೆಯಾಗಿ ಬೆಳಿಬೇಕು ಅಂದಾಗ ದಯವಿಟ್ಟು ನಾನು ಇದ್ದೀನಿ ಹಿಂಗಾರಿ ಮುಂಗಾರಿ ಬೆಳೆಗಳ್ನ ನೋಡಾಕಿ ಅಂತ ಹಾಗಾಗಿ ಈ ಕಡಲೆ ಬಂದು ಹಿಂಗಾರಿ ಬೆಳೆ ಇದಕ್ಕೆ ವಾತಾವರಣ ಸುಮಾರು ಹದಿನೈದು ಡಿಗ್ರಿಯಿಂದ ಇಪ್ಪತ್ತೊಂಬತ್ತು ಮೂವತ್ತು ಡಿಗ್ರಿ ಒಳಗೆ ಇರಬೇಕು ಸೊ ನಾವು ಮಳೆಗಾಲದ ಏನಾಗುತ್ತೆ ವಾತಾವರಣ ಅತಿ ಹೆಚ್ಚಿರುತ್ತೆ ನಮಗೆ ಮಧ್ಯದಲ್ಲಿ ತುಂಬ ತೀಕ್ಷ್ಣವಾಗಿ ಬರೋದರಿಂದ ಏನಾಗುತ್ತೆ ನಮಗೆ ಕಡಲೆ ಆಗುತ್ತೆ ಮತ್ತು ಆ ಮುಂಗಾರಿ ಗಾಳಿಗಳು ತರೋವಂಥ ರೋಗಗಳೇ ಬೇರೆ ಇರ್ತವೆ ನಮಗೆ ಕಡಲೆಗೆ ತುಂಬ ಹಾನಿ ಮಾಡ್ತವೆ ಈಗ ಕಡಲೆ ನಾವು ಮಾಡಬೇಕು ಅಂತಂದಾಗ ಈ ಕೆಂಪು ಮಣ್ಣು ಅಂತ ಏನಂತೀವಿ ಕೆಂಪು ಮಣ್ಣು ಇದರಿಂದ ನಾವು ಸುಮಾರು ಹನ್ನೆರಡರಿಂದ ಹದಿನೆಂಟು ಅಂಗ್ಲದ ಸಾಲವರೆಗೂ ನಾವು ಕಡಲೆ ಬಿತ್ತನೆ ಮಾಡ್ಬೋದು ಮಾಮೂಲ ನಾವು ಮಡಕೆ ಹೊಡಿತೀವಿ ಅಥವಾ ಸುಮಾರು ಜನ ರೈತರು ನಾವೇನು ನೋಡಿದ್ದೀವಿ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮುಂಗಾರಿ ಬಂದಾಗಿಂದ ಭೂಮಿನ ಅರಗ್ತಾಯಿರ್ತಾರೆ ಅರಿಗಿ ಅರಿಗೆ ಕಳೆ ತೆಗಿತಾಯಿರ್ತಾರೆ ಅವ್ರು ಮುಂಗಾರಿ ಬೆಳೆ ಮಾಡೋದಿಲ್ಲ ಅವರು ಒಮ್ಮೆಗೆ ಹಿಂಗಾರಿ ಬೆಳೆ ಮಾಡ್ತಾರೆ ಅವರು ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡೋಕ್ಕೂ ಅವ್ರಿಗೆ ಅವಕಾಶ ಆಗುತ್ತೆ ಯಾಕಂದರೆ ಏನೂ ಮಾಡೋಲ್ಲ ಅವರು ಅಕ್ಟೋಬರ್ ಶುರು ಅವರು ತಯಾರಿ ಮಾಡಿಕೊಂಡು ಆರಂಭ ಮಾಡಿಬಿಡ್ತಾರೆ ಹಿಂಗಾರಿನ ಆದರೆ ನಾವು ಮುಂಗಾರಿಯಲ್ಲಿ ಬೆಳೆ ಆಗ್ತಾಗ ಏನಾಗುತ್ತೆ ಇನ್ನು ಇವಾಗ ಏನು ನವಂಬರ್ ಹದಿನೈದು ಬಂದರೂ ಕೂಡ ನಾವು ನವಂಬರ್ ಮೂರನೇ ವಾರ ಬಂದರೂ ಕೂಡ ನಾವು ಇನ್ನ ಬಿತ್ತನೆ ಮಾಡ್ತಾನೆ ಇರ್ತೀವಿ ಆದರೆ ಯಾರೋ ತೋಟ ಅಥವಾ ಹೊಲ ಹಂಗೆ ಬಿಟ್ಕೊಂಡಿದ್ದಾರೆ ಯಾವುದು ಬೆಳೆ ಬೆಳಿದಾನೆ ಅವ್ರು ನಿರಂತರ ಹರಗ್ತಾಯಿರ್ತಾರೆ ಅವರುಗಳೊಂದೆ ಅನುಕೂಲ ಏನಿದೆ ಅಂದರೆ ಮುಂಗಾರಿ ಬೆಳೆಗಳು ಆದ ನಂತರ ಮುಂಗಾರಿ ಮಳೆ ಆಗಿದ ತಕ್ಷಣ ಏನು ಹಿಂಗಾರಿ ಮಳೆ ಶುರುವಾಗುತ್ತೋ ಅಲ್ಲೇ ಅವ್ರು ಶುರು ಹಚ್ಕೊಂತಾರೆ ಅವ್ರದ್ದು ತುಂಬ ಉತ್ಕೃಷ್ಟವಾಗಿ ಅವರು ಬೆಳೆ ಬೆಳೆಯುವಂಥ ಒಂದು ವ್ಯವಸ್ಥೆ ಇದೆ ಆದರೆ ಒಂದೇ ಬೆಳೆ ಇಂಥ ಸಮಯದಲ್ಲಿ ನಾವು ಈ ಕೆಂಪು ಮಣ್ಣಲ್ಲಿ ಕೆಂಪು ಮಣ್ಣು ಮಸಾಲ ಅಂತ ಮಣ್ಣು ಅಂತ ನಿಮ್ಮ ಕಡೆ ಅಂತಾರೆ ಈ ಕೆಂಪು ಮಣ್ಣು ಅಂತ ಏನಿದೆಯೋ ಅದನ್ನು ಬೆಳಿಬೇಕಾದಾಗ ನಾವು ಹನ್ನೆರಡರಿಂದ ಹದಿನೆಂಟು ಅಂಗ್ಲೆ ತೊಗೊಬೇಕಾಗುತ್ತೆ ಅದೇ ರೀತಿ ಎರೆಮಣ್ಣು ಅಂತ ಏನಂತೀರೋ ಎರೆಮಣ್ಣು ಅಥವಾ ಕಪ್ಪು ಮಣ್ಣು ಅಂತೀವಿ ನಮ್ಮ ಕಡೆಯೆಲ್ಲ ಕಪ್ಪು ಮಣ್ಣು ಅಂತ ಏನಂತೀವೋ ಇದರಲ್ಲಿ ನಾವು ಹದಿನೆಂಟು ಅಂಗ್ಲ ಸಾಲುಗಳ್ನ ಮಾಮೂಲಾಗಿ ಇಟ್ಕೊಂತೀವಿ ಸುಮಾರಾಗಿ ಏನು ಮಾಡ್ತೀವಿ ಅಂದರೆ ಇನ್ನೂ ಕೆಲವರು ಏನು ಮಾಡ್ತಾರೆ ಹದಿನೆರಡರಿಂದ ಹದಿನೆಂಟು ಅಂಗ್ಲ ಸಾಲನ್ನ ಮಾಡ್ತಾನೆ ಇದ್ದಾರೆ ಆದರೆ ಆದಷ್ಟು ನಾವು ಹೆಚ್ಚು ಎಷ್ಟು ವಿಸ್ತಾರವಾಗಿ ಆಗ್ತೀವೋ ಅಷ್ಟು ಹೆಚ್ಚು ದೊಡ್ಡದಾಗಿ ನಮಗೆ ಗಿಡಗಳು ಬಂದು ಸಾಕಷ್ಟು ಫಸಲು ಬರುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ನಾವೇನು ಮಾಡಬೇಕತ್ತೆ ಈ ಹದಿನೆಂಟು ಅಂಗ್ಲೆ ಸಾಲಿಗೆ ನಾವು ನೋಡ್ಕೊಬೇಕಾಗತ್ತೆ ಇದನ್ನು ಮಾಡೋ ನಾವು ಮಾಮೂಲಾಗಿ ಏನು ಇದ್ದೀವಿ ಉಳುಮೆ ಮಾಡ್ತಾ ಇದೀವಿ ಉಳುಮೆ ಮಾಡಿದ ತಕ್ಷಣ ಇದನ್ನೇನು ಮಾಡ್ತೀವಿ ಭೂಮಿನ ಮಟ್ಟ ಮಾಡ್ತೀವಿ ಮಟ್ಟ ಮಾಡಿದ ತಕ್ಷಣ ಮಟ್ಟ ಮಾಡಿ ಏನು ಮಾಡ್ತೀವಿ ಇದನ್ನ ಕೂರ್ಗೆಯೊಳಗೆ ಬಿತ್ತನೆ ಮಾಡ್ಕೊತೀವಿ ಮೂರು ತಾಲಿನ ಕೂರಿಗೆ ಮೂರ್ತಾಲ್ದು ಐದು ತಾಲಿನ ಕೂರಿಗೆಗಳ್ನ ನಾವು ಕೂರಿಗೆ ಕೂರಿಗೆ ಉಪಯೋಗಿಸ್ಕೊಂಡು ನಾವು ಬಿತ್ತನೆಗಳು ಮಾಡುವಂಥದ್ದು ಒಂದು ನೋಡಿದ್ದೀವಿ ಈ ಮೂರು ತಾಳು ಐದು ತಾಳು ಅಂತ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಈ ಮಾಡೋದ್ರಿಂದ ನಾವು ನೈಸರ್ಗಿಕ ಕೃಷಿಯಲ್ಲಿ ಅತಿ ಮುಖ್ಯವಾಗಿ ನೋಡೋದೇನೆಂದ್ರೆ ಅಂತರ ಬೆಳೆಗಳ್ನ ಹಾಕೋದು ಈ ಕಡಲೆ ಅಂತ ಬಂದಾಗ ಕಡಲೆ ಅಂತ ಬಂದಾಗ ಇದೀಗ ನಾವು ಯಾವ್ಯಾವ ಅಂತರ ಬೆಳೆಗಳು ಕಡಲೆ ಒಳಗೆ ಅಂತರ ಬೆಳೆ ಇದು ಅತಿ ಉತ್ಕೃಷ್ಟವಾಗಿ ಸಂಯೋಜನೆ ಇರೋದು ಅಂದ್ರೆ ಗುಂಡ್ ಜೋಳ ಅಂತ ಏನಂತೀವಿ ಅಥವಾ ಬಿಳಿ ಜೋಳ ಮತ್ತು ಅಗಸಿ ಇದಕ್ ಮುಂಚೆನೆ ನಾವು ನೋಡಿದೀವಿ ಧನಿಯಾ ಮತ್ತು ಸಾಸಿವೆ ಇವಿಷ್ಟನ್ನು ಮಾಡಬಹುದು ಮತ್ತೆ ಮಧ್ಯದಲ್ಲಿ ನಾವು ಇನ್ನು ಕೆಲವರು ಏನ್ಮಾಡ್ತಾರೆ ಈ ಕಡಲೆ ಬೆಳೆಯುವಾಗ ಯಾವ ಕಡಲೆನ ಹಾಕಿರ್ತಾರೋ ಆ ಸುತ್ತಲೂ ತಾಕಿನ ಸುತ್ತಲೂ ಏನ್ಮಾಡ್ತಾರೆ ಕುಸುಬಿ ಅಂದ್ರೆ ಈ ತಾಕಿನ ಸುತ್ತಲೂ ಕುಸ್ಬಿ ಹಾಕ್ತಾರೆ ಕುಸುಬೆ ಅಥವಾ ಕುಸ್ಬಿನ ಏನು ಮಾಡ್ತಾರೆ ಈ ತಾಕಿನ ಸುತ್ತಲೂ ಮಾಡ್ತಾರೆ ನಾವು ಈ ರೀತಿ ಮಧ್ಯದಲ್ಲಿ ಕಡಲೆ ಕಾಳು ಹಾಕಿದಾಗ ಏನು ಮಾಡ್ತಾರೆ ಅವರು ಸುತ್ತಲೂ ಕುಸ್ಬಿ ಹಾಕ್ತಾರೆ ಈ ರೀತಿ ನಾವು ಅಂತರ ಬೆಳೆಯಾಗಿ ಜೋಳ ಅಗಸಿ ಧನಿಯಾ ಸಾಸಿವೆ ಗೋವಿನ ಜೋಳದ ತನಕ ನಾವು ಉಪಯೋಗಿಸಬೇಕಾಗುತ್ತೆ ಈ ಸಾಸಿವೆ ಮತ್ತು ಧನಿಯಾನ ಸಾಸಿವೆ ಮತ್ತು ಧನಿಯಾ ಏನು ಮಾಡ್ತೀವಿ ಅಂದರೆ ನಾವು ಯಾವುದು ಸುಮಾರು ತುಂಬ ಚೆನ್ನಾಗಿರೋ ಭೂಮಿ ಏನು ಮಾಡ್ತೀವಿ ಹನ್ನೆರಡು ಕೆ ಜಿ ತಗೊತಾ ಇದ್ದೀವಿ ಕಡಲೆ ಕಾಳನ್ನ ಕಡಲೆ ಕಾಳು ಕಡಲೆನ ಏನು ಮಾಡ್ತೀವಿ ಹನ್ನೆರಡು ಕೆ ಜಿ ತೊಗೊಳ್ತೀವಿ ಇದನ್ನು ಇಪ್ಪತ್ತು ಕೆ ಜಿ ವರ್ಗು ನಾವು ಒಂದು ಎಕರೆ ಉಪ್ಯೋಗ್ಸ್ಕೊಬೋದು ಮಳೆ ಕಡಿಮೆ ಇದೆ ಸ್ವಲ್ಪ ತೇವಾಂಶ ಕಮ್ಮಿ ಇದೆ ಅಂತ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ಸಾಕಷ್ಟು ಸಾಕಷ್ಟು ಏನನ್ನ ಗಿಡ ಹೋಗ್ಬಿಡೋದು ಅಂತ ಸ್ವಲ್ಪ ಹೆಚ್ಚು ಮಾಡ್ಕೊಬೇಕತ್ತೆ ಒಂದು ಇಪ್ಪತ್ತು ಕೆ ಜಿ ಸುಮಾರು ಉಪಯೋಗಿಸ್ತಾರೆ ಇಲ್ಲಾಂದ್ರೆ ಎಕರೆಗೆ ಸುಮಾರು ಹನ್ನೆರಡು ಕೆ ಜಿಯಿಂದ ಹದಿನೈದು ಕೆ ಜಿ ಆದರೆ ನಮಗೆ ಸಾಕಾಗುತ್ತೆ ಇದನ್ನು ಮಾಡುವಾಗ ಏನು ಮಾಡಬೇಕು ಅಂದರೆ ಈ ಕಡಲೆಕಾಳನ್ನ ಬೀಜಾಮೃತದಲ್ಲಿ ಮೊದಲು ಸಂಸ್ಕರಣೆ ಮಾಡೋದು ಕಡಲೆಕಾಳನ್ನ ಏನು ಮಾಡ್ತೀವಿ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡೋ ಹುಷಾರಾಗಿರ್ಬೇಕು ಏನು ಮಾಡಬೇಕು ಅಂದರೆ ಸುಮ್ಮನೆ ಬೀಜಾಮೃತದಲ್ಲಿ ಈ ಒಂದು ಪುಟ್ಟಿಯೊಳಗೆ ಏನಾದರೂ ಹಾಕೊಂಡು ಬೀಜಾಮೃತದಲ್ಲಿ ಹಿಂಗೆ ಅದ್ದಿದ್ದು ಪೂರ್ತಿ ತೇವಸ್ಕೊಂಡು ತಕ್ಷಣ ತೆಗೆದು ಬಿಡಬೇಕು ಅಂದರೆ ಪೂರ್ತಿ ದ್ವಿಗಂಬದಲ್ಲಿ ಹೋಗಿದ್ರೆ ಎತ್ತಿ ಬಿಡ್ಬೇಕು ತುಂಬ ಒತ್ತಡ ಬಿಡಬೇಡಿ ಯಾಕೆಂದರೆ ಮೇಲದ ಚಿಲ್ಕ ಸಿಪ್ಪೆ ಏನಾಗುತ್ತೆ ಬಿಚ್ಕೊಳ್ಳೋ ಜಾಸ್ತಿ ಅದರೊಳಗೆ ಅದಕ್ಕೆ ಅವಕಾಶ ಇದೆ ಹಾಗಾಗಿ ಏನು ಮಾಡಬೇಕು ಸುಮ್ಮನೆ ಹದ್ದೋದು ಮೇಲೆ ತೆಗ್ದೋದನ್ನ ನೆರಳಲ್ಲಿ ಆರಿಸ್ಬಿಡೋದು ಏನು ಮಾಡ್ತೀರಾ ನೆರಳಲ್ಲಿ ಹಾರಿಸ್ ಬಿಸಿಲಲ್ಲಿಗೆ ಆರಿಸ್ಬಿಡ್ರಿ ಯಾವುದೇ ಕಾಳನ್ನ ಬಿಸಿಲಲ್ಲಿ ಆರಿಸಕ್ಕೆ ಹೋಗ್ಬೇಡಿ ಸಾಧಾರಣವಾಗಿ ಯಾವುದನ್ನೂ ಬಿಸ್ಲಲ್ಲಿ ಹಾರಿಸೋಂಗಿಲ್ಲ ಆದರೆ ಕಾಳು ಗಿಡಗಳು ನಾವು ಕಾಳುಗಳನ್ನ ನಾವು ತುಂಬ ಹುಷಾರಾಗಿರ್ಬೇಕು ಅವನ್ನ ಬಿಸ್ಲಲ್ಲಿ ಹಾಸಕ್ಕೆ ಹೋಗ್ಬೋದು ಯಾಕಂದರೆ ಮೇಲಂಥ ಚಿಲ್ಕ ಸಿಪ್ಪೆ ತೊಗೊಂಡ್ಬಿಡ್ತವೆ ಈ ರೀತಿ ನಾವು ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ನರಳನ್ನು ಉಸ್ಕೊಂಡು ಬಿತ್ತನೆಗೆ ತಯಾರು ಮಾಡ್ತೀವಿ ಇವಾಗ ಮಾಡಿದಂತ ಸಮಯದಲ್ಲಿ ನಾವು ಈ ಒಣ ಬೇಸಾಯ ಆಗಲಿ ನೀರಿನ ಬೇಸಾಯ ಆಗಲಿ ಏನೇ ಮಾಡ್ತಾ ಅಂದಾಗ ಏನು ಮಾಡ್ತಿದೀವಿ ಇವಾಗ ಭೂಮಿನ ನಾವು ಹದ ಮಾಡಿದೀವಿ ಹದ ಅಂದ್ರೆ ಮಟ್ಟ ಮಾಡಿದ್ದೀವಿ ಇವಾಗ ಏನು ಮಾಡ್ತಾ ಇದ್ದೀವಿ ಕೂರ್ಗೆ ಸಾಲು ಮಾಡ್ತಾ ಇದೀವಿ ಅಂದ್ರೆ ಮೂರು ಸಾಲು ಈ ರೀತಿ ಏನು ಮಾಡ್ತಾ ಇದ್ದೀವಿ ಇದನ್ ಮಾಡ್ತಾ ಇದ್ದೀವಿ ಹದಿನಾರು ಅಂಗ್ಲೆ ಇಟ್ಕೊಂತಾರೆ ಹದಿನೆಂಟು ಅಂಗ್ಲ ಇಟ್ಕೊತಾರೆ ಕೆಂಪು ಮಣ್ಣಲ್ಲಿ ಹನ್ನೆರಡು ಅಂಗ್ಲದ ತನಕ ಇಟ್ಕೊಳ್ತಾರೆ ಈ ಕೂರಿಗೆಯ ಅಳತೆ ಕೂರಿಗೆ ಅಳತೆ ಏನು ಮಾಡ್ತಾರೆ ಹನ್ನೆರಡು ಅಂಗ್ಲ ಹದಿನಾರು ಅಂಗ್ಲ ಹದಿನೆಂಟು ಅಂಗ್ಲ ಇಟ್ಕೊತಾರೆ ಹೆಚ್ಚು ಕಪ್ಪು ಮಣ್ಣಿದೆ ಹೆಚ್ಚು ಬಲಿಷ್ಠವಾಗಿದೆ ಮಣ್ಣು ಅಂತ ಅನ್ನೋದ್ರೊಳಗೆ ಹದಿನೆಂಟು ಅಂಗ್ಲೆ ತನಕ ಹೋಗ್ತಾರೆ ಇಲ್ಲಾಂದರೆ ಸಾಧಾರಣ ಹನ್ನೆರಡು ಅಂಗ್ಲಿಕ್ಕೆ ರೈತರು ಎದುರಿರೋದ್ರಿಂದ ಏನು ಮಾಡ್ತಾರೆ ಸುಮಾರು ಹನ್ನೆರಡು ಅಂಗ್ಲಿಕ್ಕೆ ಅದನ್ನ ಇಟ್ಕೊತಾರೆ ಈ ರೀತಿ ಮೂರು ತಾಲಿಂದ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಈ ಮೂರು ತಾಲ್ ಹೋಗಿ ವಾಪಸ್ ಈ ರೀತಿ ಬರ್ಬೇಕಾದ್ರೆ ಈ ರೀತಿ ನಾವು ಕೂರ್ಗೆ ಮೂರ್ ಸಾಲು ಹಾಕೊಂಡು ಹೋಗ್ತೀವಿ ವಾಪಸ್ ಅಂದ್ರೆ ಇದೆರಡನ್ನು ಮತ್ತೆ ಕಡಲೆ ಬಿತ್ತನೆ ಮಾಡೋದು ಏನ್ ಮಾಡ್ತಾ ಇದ್ದೀವಿ ಕಡಲೆ 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 ಇಲ್ಲೂ ಕಡಲೆ ಬಿತ್ತನೆ ಮಾಡ್ತಾ ಇದ್ದೀವಿ ಇಲ್ಲೂ ಕಡಲೆ ಬಿತ್ತನೆ ಮಾಡ್ತಾ ಇದೀವಿ ಇದು ಅಕಡಿ ಸಾಲು ಈ ಸಾಲೇನು ಅಕಡಿ ಸಾಲು ಅಂದ್ರೆ ಐದು ಸಾಲ್ಗೆ ಇಲ್ಲಿ ಒಂದು ಅಕಡಿ ಸಾಲು ಬಂತು ಐದು ಸಾಲಗೆ ಒಂದು ಅಕಡಿ ಸಾಲು ಬಂತು ಈ ಅಕಡಿ ಸಾಲ ನೀವೇನ ಒಂದು ಸಾಲು ಜೋಳನ ಹಾಕ್ಬೋದು ಗುಂಡ್ ಜೋಳ ಅಥವಾ ಅಗ್ಸಿನಾನ ಹಾಕೊಬೋದು ಕುಸುಬಿನ ಒರಸತ್ತು ಮಾತ್ರ ಹಾಕೊಳ್ಳೋದು ಅದನ್ನು ನೀವು ಮಧ್ಯದಲ್ಲಿ ಹಾಕೋಬೇಕು ಹಾಕ್ಬೇಡಿ ಮತ್ತೆ ತುಂಬ ಮೂರು ಸಾಲು ಒಂದು ಹಂಗೆ ಜೋಳ ಕೂಡ ಹಾಕಬೇಡಿ ಯಾಕಂದ್ರೆ ಆ ಜೋಳ ಎತ್ತರ ಬೆಳೆದಂಗೆಲ್ಲ ತುಂಬ ಹೆಚ್ಚಿನ ಮಾಡುತ್ತೆ ಆ ಗಿಡಗಳಿಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗುವಂಥ ಅವಕಾಶಗಳು ಜಾಸ್ತಿ ಇಬ್ನಿಯಾಗಿ ಇದಾಯ್ತು ಅಂದರೆ ಕಡಲೆ ಕಾಳುಗೆ ನಮಗೆ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಐದು ಇದು ಮಾಡೋದು ಇಲ್ಲಾಂದ್ರೆ ಈ ಐದು ತಾಳು ಐದು ತಾಳು ಏನಾಗುತ್ತೆ ಅಂದ್ರೆ ಈ ನಾಲ್ಕು ತಾಳನವೇ ಕಡಲೆ ಹಾಕಂತೀವಿ ಇದನ್ನ ಏನ್ಮಾಡ್ತಾ ಇದೀವಿ ಈ ಕೊನೆ ತಾಳನ್ನ ಅಕಡಿ ಕೊನೆ ಸಾಲ ಮಾಡ್ತಾ ಇದ್ರ ಅಕಡಿ ಸಾಲ ಹಾಕಂತಿದ ಅಂದ್ರೆ ಜೋಳ ಅಥವಾ ಇದಾಕ್ತೀರಾ ಈ ಕಡಲೆ ಜೊತೆಗೆ ಇವಾಗ ಏನ್ ಬೆರೆಸಿದಿವಿ ಈ ಧನಿಯಾ ಅಥವಾ ಸಾಸಿವೆನ ಈ ಧನಿಯಾ ಯಾವ ರೀತಿ ಬೆಕ್ಸ್ ಬೆರೆಸ್ಬೇಕು ಅಂದ್ರೆ ಒಂದು ಎಕರೆಗೆ ಒಂದು ಎಕರೆಗೆ ಒಂದು ಕೆ ಜಿ ಧನಿಯಾ ಮತ್ತು ಇನ್ನೂರು ಗ್ರಾಮ್ ಸಾಸಿವೆ ನೀವು ಸಂಸ್ಕರಣೆ ಮಾಡೋವ್ಲೇ ಏನು ಮಾಡ್ತೀರ ಅಂದರೆ ಈ ಕಡಲೆ ಜೊತೆಗೆ ಕಡಲೆ ಜೊತೆಗೆ ಏನು ಮಾಡ್ತೀರಾ ಧನಿಯಾ ಮತ್ತು ಸಾಸಿವೆನ ಬೆರೆಸ್ಕೊಂಡ್ಬಿಡ್ತೀರಾ ಅದನ್ನ ಒಟ್ಟಿಗೆ ಬೀಜ ಸಂಸ್ಕರಣೆ ಮಾಡ್ತೀರಾ ಅಥವಾ ಬೇರೆ ಬೇರೆ ಆಗೇನೆ ಬೀಜ ಸಂಸ್ಕರಣೆ ಮಾಡಿಬಿಟ್ಟು ಏನು ಮಾಡ್ತೀರಾ ಒಣಗಾಕೊಂಡು ಮತ್ತೆ ಬೆರೆಸ್ತೀರಾ ಒಟ್ಟಿಗೆ ಬೆರೆಸ್ಬಿಟ್ಟು ಏನು ಮಾಡ್ತೀರ ನಿಮ್ಮ ಕೂರಿಗೆಯಲ್ಲಿ ಬಿತ್ತನೆ ಮಾಡ್ಕೊಂಡು ಹೋಗ್ತೀರಾ ಕೂರ್ಗೆಲ್ಲಿ ಬಿತ್ತನೆ ಮಾಡಿದ ತಕ್ಷಣ ನೀವು ಅತಿ ಮುಖ್ಯವಾಗಿ ಅಂದರೆ ಕೂರ್ಗೆ ಬಿತ್ತನೆ ಆಗಿದ ತಕ್ಷಣ ಹಿಂದೆ ನಾವು ಗೊಬ್ಬರದ್ದು ಕೂರಿಗೆ ಇನ್ನೊಂದು ಬರ್ತಾಯಿರ್ತದೆ ಗೊಬ್ಬರದ್ದು ಇನ್ನೊಂದು ಹಿಂದೆ ಒಬ್ರು ಕಾಳು ಬಿಡ್ತಾಯಿರ್ತಾರೆ ಹಿಂದೆ ಇನ್ನೊಬ್ರು ಏನು ಮಾಡ್ತಾವ್ರೆ ಗೊಬ್ಬರ ಬಿಡ್ತಾಯಿರ್ತಾರೆ ಆ ಇದನ್ನು ಉಪಯೋಗಿಸ್ಕೊಂಡು ನಾವು ಏನು ಮಾಡಬೇಕು ಅಂದರೆ ಘನಜೀವಾಮೃತನ ನಾವು ಹಿಂದೆ ಬಿಟ್ಕೊಂಡ್ಬರ್ಬೇಕು ಕಡಲೆ ಇಲ್ಲಿ ಮುಂದೆ ಬೀಳ್ತಾ ಇದೆ ಅಂದರೆ ಈ ತಾಳಲ್ಲಿ ಕಡಲೆ ಬೀಳ್ತಾ ಇದೆ ಅಂದರೆ ಹಿಂದಿನ ತಾಳಲ್ಲಿ ಏನು ಮಾಡ್ತಾಯಿದ್ದೀವಿ ಇದಕ್ಕೆ ಜೀವಾಮೃತ ಜೀವಾಮೃತನ ಏನು ಮಾಡ್ತಾ ಇದ್ದೀವಿ ಹಿಂದೆ ನಾವು ಗೊಬ್ಬರ ಥರ ಅದನ್ನು ಹಿಂದೆನೇ ಬಿಟ್ಕೊಂಡು ಬರ್ತಾ ಇದ್ದೀವಿ ಆದಷ್ಟು ಹೆಚ್ಚು ಬಿಡ್ಬೇಕಾಗತ್ತೆ ಸುಮಾರು ಎಷ್ಟು ಅಂದ್ರೆ ನೀವು ಒಂದು ಎಕರೆಗೆ ಸುಮಾರು ಇನ್ನೂರರಿಂದ ಮುನ್ನೂರು ಕೆ ಜಿ ಘನಜೀವಾಮೃತ ಇನ್ನೂರಿಂದ ಮುನ್ನೂರು ಕೆ ಜಿ ಏನು ಮಾಡ್ತೀರಾ ಗನಜೀವ ಅಮೃತಕ್ಕೆ ನಾವು ಇದು ಮುಂಚೆನೇ ಮಾತಾಡಿದೀವಿ ಘನಜೀವ ಅಮೃತ ತಯಾರಿಸೋದು ಹೇಗೆ ಅಂತ ಮತ್ತು ಅದನ್ನು ಏನು ಮಾಡ್ತೀವಿ ಪುಡಿ ಮಾಡಿಬಿಟ್ಟು ಕೈಯಲ್ಲಿ ಮೊದಲು ಪುಡಿ ಮಾಡಿ ಚೆನ್ನಾಗಿ ಮುಳ್ಳಿ ಮಾಡಿ ಸಾಣೆ ಹಿಡೀರಿ ಅಂತ ಹೇಳಿದ್ವಿ ಸಾಣೆ ಇಡ್ಬಿಟ್ಟು ರವೆ ಗಾತ್ರ ಹೆಚ್ಚು ಮಾಡ್ಕೊಂಡು ಏನು ಮಾಡಿದೀವಿ ನಾವು ಒಂದು ಗೊಣಿ ಸಿಲ್ದ ತುಂಬಿಟ್ಕೊಂಡಿದ್ದೀವಿ ಅದನ್ನು ತೊಗೊಂಡು ಈ ಘನಜೀವ ಅಮೃತಕ್ಕೆ ಸ್ವಲ್ಪ ಉಸ್ಕು ಬೆರೆಸಬೇಕು ಉಸ್ಕು ಮರಳು ಯಾಕೆಂದರೆ ನೀವು ಗಣಜೀವ ಅಮೃತದ ತುಂಬ ಹಗುರವಾಗಿರುತ್ತೆ ಅಥವಾ ಅದಕ್ಕೆ ಭಾರ ಇರಲ್ಲ ತೂಕ ಇರಲ್ಲ ಅದನ್ನು ನೀವು ಬಿತ್ತನೆ ಮಾಡೋ ಏನಾಗುತ್ತೆ ಮೇಲೆ ನಮ್ಮ ಆ ಕೂರಿಗೆ ಅದು ಏನಾದವು ಗುಂಡಿರ್ತ ಮೇಲೆ ಅದರೊಳಗೆ ಸಿಕ್ಕಾಕೊಳ್ಳುತ್ತೆ ಹಾಗಾಗಿ ಏನು ಮಾಡೋಕ್ಕು ಸ್ವಲ್ಪ ಉಸ್ಕನ್ನ ಬೆರೆಸ್ಬಿಟ್ಟು ಉಸ್ಕನ್ನ ಬೆರೆಸಿ ಏನು ಮಾಡ್ತೀರ ನೀವು ಅದ್ರ ಜೊತೆಗೆ ಬಿತ್ತನೆ ಮಾಡ್ಕೊಂಡು ಬರ್ತೀರಿ ಈ ರೀತಿ ನಾವು ಕಡಲಿನ ಹಾಕೋದ್ರಿಂದ ಒಂದು ಎಕರೆಗೆ ಸುಮಾರು ಇನ್ನೂರಿಂದ ಮುನ್ನೂರು ಕೆ ಜಿ ಘನಜೀವ ಅಮೃತನ ಉಸ್ಕು ಜೊತೆಗೆ ಬೆರೆಸ್ಬೇಕು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಘನ ಅಮೃತ ನೀವೇನು ಪುಡಿ ಮಾಡಿರೋದನ್ನು ನೀವು ಗೋಣಿದಲ್ಲಿ ತುಂಬಿತ್ತಿದ್ರು ಇದ್ರ ಜೊತೆಗೆ ಸ್ವಲ್ಪ ಮರಳು ಮರಳು ಅಥವಾ ಜರ್ಡಿ ಇಡಲಿಕ್ಕೆ ಈ ಮರಳನ್ನ ಕಾಲಲ್ಲಿರೋದು ಹಾಕ್ಬಿಟ್ರೆ ಮತ್ತೋಗದು ಸಿಹಾಕೊಂಡ್ಬಿಡುತ್ತೆ ಮರಳು ಅಥವಾ ಉಸುಕು ಏನು ಮಾಡ್ತೀರಾ ಸ್ವಲ್ಪ ಬೆರೆಸ್ಬಿಟ್ಟು ಅದ್ರ ಜೊತೆಗೆ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಸರಾಗೋಗೋ ಅದು ಅರ್ಧೋಗುತ್ತೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಪೂರ್ಣ ಇಂಧನ ನಾವೇನು ಮಾಡ್ತಾ ಇದ್ದೀವಿ ಘನಜೀವಮುತ್ತ ಕುಟ್ಕೊಂಡ್ಬರ್ತಾ ಇದ್ದೀವಿ ಇದನ್ನೆಷ್ಟು ಸುಮಾರು ಇನ್ನೂರಿಂದ ಮುನ್ನೂರು ಕೆ ಜಿ ಇದಾದ ನಂತರ ಇದಾದ ನಂತರ ಏನು ಮಾಡ್ತಾ ಇದ್ದೀವಿ ಈ ಕಡಲೆಗೆ ಮತ್ತಿನ್ನೊಂದು ಏನೂ ಬೇಕಾಗೋದಿಲ್ಲ ನಮಗೆ ಏನೇನು ಮಾಡಬೇಕು ನಾವು ಮತ್ತು ಕಡಲೆ ಬೆಳೆಯನ್ನು ಚೆನ್ನಾಗಿ ಬೆಳೆಯೋದಕ್ಕೆ ಕಡಲೆ ಬಿತ್ತನೆ ಮಾಡಿದ ಮೂವತ್ತು ದಿವಸದ ನಂತರ ಮೂವತ್ತು ದಿವಸ ಅಥವಾ ದಿನಗಳ ನಂತರ ಏನು ಮಾಡ್ತೀರ ಐದು ಲೀಟ್ರು ಜೀವಾಮೃತ ಅದಕ್ಕೆ ನೂರು ಲೀಟ್ರು ನೀರು ಈ ದ್ರವ ಜೀವಾಮೃತ ಮಾಡ್ಕೊಳ್ಳಿ ನೀವು ದ್ರವ ಜೀವಾಮೃತ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಅದ್ರಾಗ ಐದು ಲೀಟ್ರ್ ತಿಳಿ ತೊಗೊಂಡು ಏನು ಮಾಡ್ತೀರಾ ಸೋಸ್ತೀರಾ ಆಯ್ ನೀರನ್ನು ಯಾವುದೇ ಕಸ ಇಲ್ಲದೇ ಒಂದು ಬಟ್ಟೆ ತೊಗೊಂಡು ಬಟ್ಟೆ ಒಳಗೆ ಸೋಸ್ ಏನು ಮಾಡ್ತೀರ ಅದನ್ನು ತೊಗೊಂಡು ನೂರು ಲೀಟ್ರ್ ನೀರು ಅದಕ್ಕೆ ಬೆರೆಸಿಬಿಟ್ಟು ಈ ಗಿಡಗಳ ಮೇಲೆ ಸಿಂಪಡಣೆ ಮಾಡ್ತಾರೆ ಯಾವುದೋ ಕಡಲೆ ಗಿಡಗಳ ಮೇಲೆ ಅದಾದ ನಂತರ ಅರವತ್ತು ದಿವಸ ಅಥವಾ ಎರಡು ತಿಂಗಳು ಇದಕ್ಕೇನು ಮಾಡ್ತೀರ ಅಂದರೆ ಏಳುವರೆ ಲೀಟ್ರ್ ಜೀವಾಮೃತ ಹಾಕ್ತೀರ ನೂರು ಲೀಟ್ರ್ ನೀರು ತೊಂಬತ್ತು ದಿವಸ ಅಥವಾ ಮೂರು ತಿಂಗಳು ಅಂದರೆ ಮೂರು ತಿಂಗಳಿಗೆ ಮೂವತ್ತು ದಿವಸ ಆಯಿತು ಎರಡು ತಿಂಗಳಾಯಿತು ಮೂರನೇ ತಿಂಗಳು ಮೂರನೇ ತಿಂಗಳಿಗೆ ಏನು ಮಾಡ್ತೀರ ಅಂದರೆ ಹತ್ತು ಲೀಟ್ರ್ ಜೀವಾಮೃತವನ್ನು ತೊಗೊತೀರಾ ನೂರು ಲೀಟ್ರ್ ನೀರು ಜೊತೆಗೆ ಬೆರೆಸ್ಬಿಟ್ಟು ಏನು ಮಾಡ್ತೀರಾ ಸಿಂಪರ್ಣೆ ಮಾಡ್ತೀರಾ ಇದಾಗೇನಾಗುತ್ತೆ ಅಂದರೆ ಅತಿ ಉತ್ಕೃಷ್ಟವಾಗಿ ಯಾವುದೇ ಶಿಲೀಂಧ್ರಗಳು ಬರೋವಂಥದನ್ನು ತಡೆಯುತ್ತೆ ಮತ್ತು ಇದರೊಳಗೆ ಅದರಿಂದ ಸೀರೆದಿಂದ ಏನಾಗುತ್ತೆ ಅಂದರೆ ಬೇರೆ ಯಾವುದೇ ಬರೋದಕ್ಕೂ ಒಂದು ಸ್ವಲ್ಪ ಎದುರ್ತವೆ ಯಾಕೆಂದರೆ ಸೀರೆ ಜಾಗದಲ್ಲಿ ನಮಗೆ ಈ ಕೆಂಪಿರುವೆಗಳು ಬರ್ತವೆ ಅವೇನು ಮಾಡ್ತವೆ ಬಂದು ಅವ್ರು ದಾಳಿ ಮಾಡ್ತವೆ ಅಂತ ಹೆದ್ರಕೊಂಡು ಕೂಡ ಅವು ಬರೋದಕ್ಕೆ ಇನ್ಲೇಟ್ ಹೊಡಿತವೆ ಅತಿ ಹೆಚ್ಚು ರೋಗಗಳು ಹಿಂಗಾರಿಯಲ್ಲಿ ನಮಗೆ ಬರೋದು ಅಂದರೆ ಈ ಕೀಟ ಬಾಧೆಗಳು ಬಿಟ್ಟರೆ ಹೆಚ್ಚು ಬರೋದೇನು ಅಂದರೆ ಶಿಲೀಂಧ್ರ ಬಾಧೆಗಳು ಈ ಶಿಲೀಂಧ್ರ ಬಾಧೆಗೆ ಉತ್ಕೃಷ್ಟವಾದ ಯಾವುದು ಬೀಜಾಮೃತ ಸಾರಿ ಜೀವಾಮೃತ ಜೀವಾಮೃತನ ನಾವು ಬೆರೆಸು ಸಿಂಪಣೆ ಮಾಡಿದಾಗ ಏನೋ ಇದಾಗುತ್ತೆ ನಾವು ಬೀಜಾಮೃತದಲ್ಲಿ ಯಾವ ಸಂಸ್ಕರಣೆ ಮಾಡಿದ್ದೀವಿ ಇದಕ್ಕೆ ಮುಂಚೆನೇ ನೋಡಿದೀವಿ ಭೂಮಿಯಿಂದ ಬರುವಂಥ ರೋಗಗಳನ್ನೆಲ್ಲ ತಡೆಯುತ್ತೆ ಆದಷ್ಟು ಅದನ್ನು ಆ ತತ್ತಿಗಳಿಂದ ಬರುವಂಥದ್ದು ಭೂಮಿಗಳಿಗಿರೋವಂಥ ಬೇರೆ ಬೇರೆ ಅನ್ಯ ರೋಗಾಣುಗಳಿಂದ ಬರುವಂಥದ್ದನ್ನು ಅದು ಸಂರಕ್ಷಣೆ ಮಾಡುತ್ತೆ ಬೀಜನ ಹಾಗಾಗಿ ನಮಗೆ ಯಾವುದೇ ಭೂಮಿಯಿಂದ ಬರುವಂಥ ರೋಗಗಳು ತೊಂಬತ್ತೊಂಬತ್ತು ಭಾಗ ಇರೋದಿಲ್ಲ ಇದಾದ ನಂತರ ಏನು ಮಾಡ್ತೀರಾ ಅಂದರೆ ಈ ಬಿತ್ತನೆ ಆದ ಈ ರೀತಿ ಮಾಡ್ತೀರಾ ಮತ್ತು ಅತಿ ಮುಖ್ಯ ನಾವು ನೋಡ್ಬೇಕಾದ್ರೆ ಇನ್ನೊಂದೇನು ಅಂದರೆ ನಮ್ಮ ಕಡಲೆ ಗಿಡ ಬಂದಿಟ್ಕೆ ಇಪ್ಪತ್ತೈದು ದಿವಸಗಳು ಇಪ್ಪತ್ತೈದು ದಿವಸದ ಆ ರೀತಿ ಏನು ಮಾಡ್ತೀರ ಅಂದರೆ ಮೂರು ಲೀಟ್ರು ಅಗ್ನಿ ಅಸ್ತ್ರ ಯಾಕೆಂದರೆ ಇಂಥ ಸಮಯದಲ್ಲಿ ಏನಾಗುತ್ತೆ ರಸ ಇರೋ ಕೀಟ ಬರುತ್ತೆ ಕಡಲೆಗೆ ಇಪ್ಪತ್ತೈದು ದಿವಸ ನೀವೆಲ್ಲ ಇರ್ತೀರಾ ಕಡಲೆ ಬಿತ್ತನೆ ಆಗಿ ಸುಮಾರು ಇಪ್ಪತ್ತೈದು ದಿವಸ ಗಿಡ ಆಗಿದ ತಕ್ಷಣ ಮೊದಲನೇ ದಾಳಿ ಮಾಡೋ ಈ ರಸ ಇರೋ ಕೀಟಗಳು ಬರ್ತವೆ ಈ ರಸ ರಾ ಕೀಟ್ಗಳು ಬರ್ತವೆ ಅಂತ ಅಂದಾಗ ಏನು ಮಾಡ್ತೀರಾ ಲೀಟ್ರು ಅಗ್ನಿ ಅಸ್ತ್ರಕ್ಕೆ ನೂರು ಲೀಟರ್ ನೀರು ಇದನ್ನು ಬೆರೆಸಿ ಸಿಂಪರ್ಣೆ ಮಾಡ್ತೀರಾ ಏನು ಮಾಡ್ತೀರಾ ಸಿಂಪಣೆ ಮಾಡ್ತೀರಾ ಇದಾಗಿ ಈ ಇಪ್ಪತ್ತೈದು ದಿವ್ಸಗಳ ನಂತರ ಮೂರು ಅಗ್ನಿ ಅಗ್ನಿಹಸ್ತ್ರಕ್ಕೆ ಏನು ಮಾಡ್ತೀರಾ ನೂರು ಲೀಟರ್ ನೀರು ಬೆರೆಸಿ ಸಿಂಪಣೆ ಮಾಡ್ತೀರಾ ಈ ಇಪ್ಪತ್ತೈದು ದಿವಸ ಆಗಿ ಸುಮಾರು ಒಂದು ನಲ್ವತ್ತು ದಿವಸಕ್ಕೆ ಅಂದ್ರೆ ಇಪ್ಪತ್ತೈದು ಬಿತ್ತನೆ ಇಪ್ಪತ್ತೈದನೇ ದಿವಸ ಬಿತ್ತನೆ ಆಗಿ ನಲ್ವತ್ತು ದಿವಸ ಅಂದರೆ ಇದಕ್ಕೆ ಮಧ್ಯೆ ಸುಮಾರು ಎರಡು ವಾರ ಹದಿನೈದು ದಿವಸ ಬಿಟ್ಟೇನು ಮಾಡ್ತೀರಾ ದಶಪರ್ಣಿ ಕಷಾಯ ಇದನ್ನು ಹನ್ನೆರಡನೇ ಸಂಚಿಕೆಯಲ್ಲಿದೆ ದಶಪರ್ಣಿ ಕಷಾಯ ಇದನ್ನು ತಯಾರಿಸೋದನ್ನು ಕೂಡ ನಾವು ಹನ್ನೆರಡನೇ ಸಂಚಿಕೆಯಲ್ಲಿದೆ ಇದನ್ನು ಹೇಳಿ ತಿಳಿಸ್ ಹೇಳಿದ್ದೀವಿ ನಿಮಗೆ ಈ ದಶಪರ್ಣಿ ಕಷಾಯನ ಏನು ಮಾಡ್ತೀರಾ ಮೂರಿಂದ ಐದು ಲೀಟ್ರು ಒಂದು ನೂರು ಲೀಟ್ರ್ ನೀರಿಗೆ ಬೆರೆಸ್ಬಿಟ್ಟು ಏನು ಮಾಡ್ತೀರಾ ಸಿಂಪರಣೆ ಮಾಡ್ತೀರಾ ಇದು ಮಾಡೋದ್ರಿಂದ ಏನಾಗುತ್ತೆ ನಮ್ಮ ತೊಂಬತ್ತೊಂಬತ್ತು ಭಾಗ ಯಾವುದೇ ಒಂದು ಸಮಸ್ಯೆ ಇರಲ್ಲ ಆದ್ರೂ ಕಾಯಿ ಬಂದು ಕಾಯಿ ಹಾಲು ತುಂಬೇಕಾರೆ ಕಾಯಿ ಹಾಲು ತುಂಬೇಕಾರೆ ಏನಾಗುತ್ತೆ ಅಂದರೆ ಮತ್ತೆ ಕಾಯಿ ಕೊರಕಗಳು ಬರ್ತವೆ ಅಂತ ಸಮಯಕ್ಕೆ ಏನು ಮಾಡ್ತೀರಾ ನೀವು ಈ ಮೂರು ಲೀಟ್ರ್ ಅಗ್ನಿ ಅಸ್ತ್ರ ಅಂತ ಏನಕ್ಕೆ ಕಂಡಿದ್ದೀರಾ ಅಂದರೆ ಕಾಯಾದಾಗ ಇದಕ್ಕೆ ನೀವು ಐದು ಲೀಟ್ರು ಅಗ್ನಿ ಅಸ್ತ್ರ ಐದು ಲೀಟ್ರ್ ಅಗ್ನಿ ಅಸ್ತ್ರ ನೂರು ಲೀಟ್ರ್ ನೀರಲ್ಲಿ ಬೆರೆಸ್ಬಿಟ್ಟು ಸಿಂಪರಣೆ ಮಾಡ್ತೀರಾ ಅವಾಗೇನಾಗುತ್ತೆ ಆ ಕಾಯಿ ಕೊರ್ಕೊಳ್ಳು ಇದಾಗ್ತವೆ ರೈತರೆ ಒಂದು ಕೆಲಸ ದಯವಿಟ್ಟು ಇಟ್ಕೊಳ್ಳಿ ನಿಮ್ಮದು ಹೂವಾಗಿ ಕಾಯಿ ಶುರುವಾಗಿದ್ದ ತಕ್ಷಣವೇ ಕಾಯಿ ಶುರುವಾಗಿ ಸ್ವಲ್ಪ ಒಂದು ಸಣ್ಣದು ಒಂದು ಸಾಸಿವೆ ಅಥವಾ ಒಂದು ಬೇಳೆಕಾಳು ಹೆಸರು ಅಷ್ಟು ದಪ್ಪ ಆಗಿ ಕಾಯಿ ಆಗಿದ ತಕ್ಷಣ ಏನು ಮಾಡ್ತೀರ ನೀವು ಈ ಐದು ಲೀಟ್ರ್ ಅಗ್ನಿಹಸನ್ನ ಬೆರೆಸ್ಬಿಟ್ಟು ನೀರೊಳಗೆ ನೀವು ಸಿಂಪಣೆ ಕೊಟ್ಬಿಡಿ ಯಾವುದೇ ದಾಳಿ ಆಗೋದನ್ನು ಅದು ತುಂಬ ಉತ್ಕೃಷ್ಟ ತೆರೆಯುತ್ತೆ ಬರಲಿ ಕಾಯಿ ಬರಲಿ ಕಾಯಿನ ಕೊರೀಲಿ ಅದು ನೋಡೋಣ ಸಿಂಪಡಣೆ ಮಾಡೋಣ ದಯವಿಟ್ಟು ಕಾಯಿ ಈ ಅಗ್ನಿ ಅಸ್ತ್ರನ ನೀವು ತಯಾರು ಮಾಡಿ ಇಟ್ಕೊಂಡ್ಬಿಡೋದು ನೀವು ಇವಾಗ ಬಿತ್ತನೆ ಮಾಡ್ತೀವಿ ಅನ್ನೋ ಸಮಯದಲ್ಲಿ ನೀವು ತಯಾರು ಮಾಡಿ ಇಟ್ಕೊಂಡ್ಬಿಡೋದು ನಿಮಗೆ ಎಷ್ಟು ಬರುತ್ತೆ ಆರು ತಿಂಗಳು ಅದು ಕೆಲಸಕ್ಕೆ ಬರುತ್ತೆ ನೀವು ಅಗ್ನಿ ಅಸ್ತ್ರ ತಯಾರಿಸ್ಬಿಟ್ಟು ಆರು ತಿಂಗಳು ಎತ್ತಿಟ್ಕೊಬೋದು ಅದನ್ನು ನೀವು ಸಿಂಪಡಣೆ ಮಾಡೋದ್ರಿಂದ ಅತಿ ಉತ್ಕೃಷ್ಟವಾಗಿ ನಮಗೆ ಈ ಸಮಸ್ಯೆಗಳು ತೀರ್ತವೆ ಅದಾದ ನಂತರ ಈ ಮುಖ್ಯವಾದ ಗುಣ ಕಟ್ಲಲ್ಲಿ ಏನಿದೆ ಅಂದರೆ ಅದ್ರೊಳಗೆ ಆ ಎಲೆಗಳಲ್ಲಿ ಬರುವಂಥ ಹುಳಿ ಆ ಹುಳಿ ಬರೋದ್ರಿಂದ ಏನಾಗುತ್ತೆ ಬೇರೆ ಆದಷ್ಟು ಕೀಟಗಳು ಇವನ್ನೆಲ್ಲ ಕೀಟಬಾಧೆಗಳೆಲ್ಲ ಅದಕ್ಕೆ ತಡೆದೋಗುತ್ತೆ ಆದಷ್ಟು ಆಗಿ ಆದರೂ ಕೂಡ ಏನಾದ್ರೂ ಇಬ್ನಿ ಜಾಸ್ತಿ ಆಯಿತು ಅಥವಾ ಮೋಡಕ್ಕೆ ಹೋದ ವಾತಾವರಣ ಮೂನ್ನ ದಿವಸ ಆಗೋಯ್ತು ಈ ರೀತಿ ಆದಾಗ ಏನಾಗುತ್ತೆ ಈ ಎಲೆಗಳೇನಿದಾವೆ ಈ ಎಲೆಗಳೇನಿದ್ದಾವೆ ಇವು ಹಳದಿ ಹಳದಿಯಾಗಕ್ಕೆ ಶುರುವಾಗ್ಬೋದು ಮತ್ತು ಸ್ವರ್ಗಕ್ಕೆ ಶುರುವಾಗಬೋದು ಸ್ವರ್ಗ ರೋಗದಲ್ಲಿ ಇದಕ್ಕೇನು ಮಾಡ್ತೀರ ಅಂದರೆ ನೀವು ಈ ರೋಗಕ್ಕೆ ಏನು ಮಾಡ್ತೀರ ನೀವು ಹುಳಿ ಮಜ್ಜಿಗೆ ಐದು ಲೀಟ್ರು ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ತಯಾರಿಸೋದನ್ನು ಹೇಳ್ಕೊಟ್ಟಿದ್ದೀವಿ ಹನ್ನೆರಡನೇ ಸಂಚಿಕೆಯಲ್ಲಿ ಅದು ಕೂಡ ಇದೆ ಹುಳಿ ಮಜ್ಜಿಗೆಗೆ ಏನು ಮಾಡ್ತೀರಾ ನೂರು ಲೀಟ್ರ್ ನೀರು ಬೆರೆಸ್ತೀರ ಮಾಬಿಟ್ಟು ಗಿಡದ ಮೇಲೆ ಸಿಂಪಣೆ ಮಾಡ್ತೀರಾ ನಮಗೆ ಆ ರೋಗ ಎಲ್ಲ ತನ್ನಿಂದ ತಾನೇ ಮುಗಿಯುತ್ತೆ ಯಾವ ಥರನೂ ಸಮಸ್ಯೆ ಇರಲ್ಲ ಮತ್ತು ಅಕಡಿ ಸಾಲಲ್ಲಿ ನಾನು ನಿಮಗೆ ಇದನ್ನ ಮುಂಚೆನೇ ಹೇಳಿದ್ದೀನಿ ನಾವು ಧನಿಯಾ ಮತ್ತು ಇದನ್ನೇನಕ್ಕೆ ಹಾಕ್ತೀವಿ ಧನಿಯಾ ಮತ್ತು ಸಾಸಿವೆನ ಏನಕ್ಕೆ ಹಾಕ್ತೀವಿ ಕೀಟಗಳು ಕೀಟ್ಗಳು ಅಂದರೆ ಅದ್ರ ಮೇಲೆ ದಾಳಿ ಮಾಡಲಿ ನಮ್ಮ ಕಾಳನ್ನ ಬಿಡಬೇಕು ಅಂತ ಹಾಗಾಗಿ ನೀವು ನೋಡಿ ಇರೋ ಕೀಟಗಳು ಸಣ್ಣದಾಗಿರೋ ಕಾಳಿಗೆ ಕಡಲೆಕಾಳಿಗೆ ಅದೋ ಅಥವಾ ಅಲ್ಲಿಗೆ ಬಂದಿದೆಯಾ ತವ್ರ ಮನೊಳಗೆ ಅದೋ ಧನಿಯಾ ಮತ್ತು ಸಾಸಿವೆ ಗಿಡಗಳ ಹತ್ರ ಅದು ಕೊಟ್ಟೋಗಿದೆ ಅಂದರೆ ನಮ್ಮದು ಮುಖ್ಯ ಮುಖ್ಯವಾದವಾಗ ದಾಳಿ ಮಾಡಲ್ಲ ಅಂತ ಗೊತ್ತಾಗುತ್ತೆ ನಮಗೆ ಅಂಥ ಸಮಯದಲ್ಲಿ ಏನಾಗುತ್ತೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಇದಿಷ್ಟೇ ನಿಮಗೊಂದು ಅಗ್ನಿ ಅಸ್ತ್ರ ಒಂದು ದಶಪರ್ಣಿ ಇದು ಸಾಕಾಗುತ್ತೆ ಆದರೆ ನೀವು ಮುಖ್ಯವಾಗಿ ನೋಡಬೇಕಾಗಿರೋದೇನು ಬಿತ್ತನೆ ಮಾಡೋ ಸಮಯದಲ್ಲಿ ಗಜ ಘನಜೀವಾಮೃತನ ಹಿಂದೆ ಗೊಬ್ಬರವಾಗಿ ಕೊಟ್ಕೊಂಡ್ಬರ್ಬೇಕು ಘನಜೀವ ಅಮೃತನ ಗೊಬ್ಬರ ರೀತಿ ಯಾವ ರೀತಿ ಕೊಡ್ತಿರೋ ಆ ರೀತಿ ಕೊಟ್ಕೊಂಬರ್ಬೇಕಾಗುತ್ತೆ ಮತ್ತು ಇನ್ನೊಂದು ಅತಿ ಮುಖ್ಯವಾಗಿ ಆಗೋ ಒಂದು ಒಂದೇನಿದೆ ಇದು ಈ ನಮಗೆ ಮಳೆ ಕಡಿಮೆ ಆದಾಗ ಮಳೆ ಮುಂಗಾರು ಹಿಂಗಾರಿ ಮಳೆ ಕಡಿಮೆ ಆಗಿದೆ ಒಂದು ಮಳೆ ನಿಂತುಬಿಟ್ಟಿದೆ ಈ ಮೇಲ್ಮಣ್ಣಿಂದ ಕೆಳಗಡಿಕೆ ತೇವಾಂಶ ಕೆಳಗಡೆಗೆ ಹೋಗಿದೆ ಇಂಥ ಸಮಯದಲ್ಲಿ ನಾವೆಲ್ಲ ರೈತರು ಮೊದಲಿಂದನೂ ಬುದ್ಧಿವಂತರಿದ್ದೀವಿ ನಾವೇನು ಮಾಡ್ತೀವಿ ಆಳವಾಗಿ ಬಲರಾಮ್ ನಗರಲ್ಲಿ ತೊಗೊಂಡು ಏನು ಮಾಡ್ತೀವಿ ಸಾಲು ಹೊಡ್ಕೊಂಡು ಹೋಗ್ತೀವಿ ಈ ಸಾಲು ಹೊಡೆಯುವಾಗ ಈ ಒಳಗೆ ಕಡಲೆ ಕಾಳು ಹಾಕೊಂಡು ಹೋಗ್ತೀರ ನೀವು ಏನು ಮಾಡ್ತೀರಾ ಕೈಯಲ್ಲೇ ಬಿತ್ತನೆ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಒಂಟಿ ಸಾಲು ಹೊಡೆಯೋದ್ರಿಂದ ಕೆಲವರು ಕೂರ್ಗೆನ ಅದಕ್ಕಿಂದನೇ ಒಂದು ತಾಳು ಕೊಟ್ಕೊತಾರೆ ಅದರಿಂದ ಕೊಟ್ಕೊತಾರೆ ಇಲ್ಲಾಂದರೆ ಕೈಯಲ್ಲಿನೇ ಕಾಳನ್ನ ನಾಲ್ಕು ಅಂಗ್ಲಿಕ್ಕೆ ಸುಮಾರು ನಾಲ್ಕು ಅಂಗ್ಲೆ ಐದು ಅಂಗ್ಲಿಕ್ಕೆ ಒಂದು ಕಾಳು ಬಿಡೋಂಗೆ ನೀವು బిత్నె మొండు ఇన్నే గణజీవ అమృత హాకంబర్ ఇన్నూరి మున్నూరు కేజి అంటు బమయ ఉపయోగ తదనంతర సుమారు ఇప్పైదు మూవ ఆ నంతర ఏం ఎడే కుంటే ఒడీతీ కుంటె అర్గతీవల్ కళ్యాణ ఎడే కుంటే అంత ఏం నేవు ఎడే కుంటి ఎడ కుంటేన అదొడంత సమయంలో ఏంతీర ఒడు చీల ఈ గణజీవామృతం కుంటే ఒడికి ముంచే ఎబడదు ಒಂದು ಎಕರೆ ಜಮೀನು ಗೆರೆಸ್ರಿ ಮತ್ತು ತದನಂತರ ಈ ಕುಂಟೆಗಳ್ನ ಹೊಡೆದಾಗ ಏನಾಗುತ್ತೆ ಮೇಲೆ ಬಿದ್ದಿರೋದೆಲ್ಲ ಭೂಮಿಯನ್ನು ಸೇರಿಕೊಳುತ್ತೆ ಇವಾಗ ಭೂಮಿ ಹೋಗಿ ಸೇರಿಕೊಂಡು ಒಳಗಡೆ ಇರೋಂಥ ತೇವಾಂಶಕ್ಕೆ ಹೋಗಿ ಸೇರಿಕೊಂಡು ಇದು ಮಾಡುತ್ತೆ ಮತ್ತು ಈ ಭೂಮಿನ ಅರಗೋದ್ರಿಂದ ಎಡೆ ಕುಂಟೆ ಹಾಕಿ ಇದು ಮಾಡೋದ್ರಿಂದ ಏನಾಗುತ್ತೆ ನಮಗೆ ಒಂದು ಮಳೆ ಸಿಕ್ಕಿದಷ್ಟು ಕೆಲಸ ಆಗುತ್ತೆ ಯಾವ ನಾವು ಸಡ್ಲ ಮಾಡ್ತೀವಿ ಭೂಮಿನ ಸಡ್ಲ ಮಾಡ್ತೀವಿ ಇದನ್ನೇನು ಮಣ್ಣಿನ ಒದಕಿ ಅಂತಂತೀವೋ ಯಾವ ಭೂಮಿನ ಸಡ್ಲ ಮಾಡ್ತೀವೋ ಮೇಲಿಂದ ಬಂದು ತೀಕ್ಷ್ಣವಾದ ಬಿಸಿಲು ಒಳಗಡೆ ತಲುಪೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಇದರಲ್ಲಿ ಸರಾಗುವ ಗಾಳಿ ಆಡೋದ್ರಿಂದ ಏನಾಗುತ್ತೆ ಬೇರೆಯವ್ರಿಗೆ ಹೆಚ್ಚು ಗಾಳಿ ಸಿಗುತ್ತೆ ಮತ್ತು ಸರಾಗುವಾಗಾಡೋದ್ರಿಂದ ತೀಕ್ಷ್ಣವಾದ ಬಿಸಿಲು ಒಳಗಡೆ ಬಂದು ಏನು ತಲುಪಬೇಕು ಅಂತ ಇದೆಯೋ ಆ ಗಾಳಿ ಒಂದು ಪಂಕದ ರೂಪಲ್ಲಿ ಫ್ಯಾನ್ ರೂಪಲ್ಲಿ ಹಿಂಗೆ ಆಡಿದಾಗ ಏನಾಗುತ್ತೆ ಈ ಗಾಳಿ ಹಂಗೆ ಮೇಲೆ ಹೋಗುತ್ತೆ ನಮಗೆ ಈ ಉಷ್ಣಾಂಶ ಅತಿ ತೀಕ್ಷ್ಣವಾದ ಸೂರ್ಯನ ಉಷ್ಣಾಂಶ ಇಲ್ಲಿ ಕೆಳಗಡೆ ಬಿಡೋದು ತಪ್ಪುತ್ತೆ ನೀರಾವರಿಲಿ ನೀವು ಕಡಲೆ ಬೆಳಿತೀರಿ ಅಂತಂದಾಗ ಬಿಟ್ಟು ಸಾಲಿಗೆ ಹಾಕಲೇಬೇಕು ನೀವು ತುಂಬ ಕಡಿಮೆ ನೀರು ಉಪಯೋಗಿಸಿ ಯಾವ ರೀತಿ ಗೋಧಿಗಳಿಳಿದ್ವಿ ಅದೇ ರೀತಿ ಮಾಡಬೇಕಾಗುತ್ತೆ ಮತ್ತು ಅಕಡಿ ಸಾಲುಗಳಲ್ಲಿ ಅಕಡಿ ಸಾಲುಗಳಲ್ಲಿ ಯಾವುದನ್ನ ರೋಗಗಳು ಬಂತು ಅಂದರೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಇದೆ ಜೋಳದಲ್ಲಿ ಏನು ಮಾಡೋದು ಅನ್ನೋ ಇವಾಗ ನೋಡೋಣ ಈಗ ಕಡಲೆ ಈ ರೀತಿ ಮಾಡೋದನ್ನ ಏನು ಮಾಡ್ತೀರಾ ಕಡಲೆ ಜೊತೆಗೆ ಜೋಳ ಅಗಸಿ ನಿಮಗೆ ಉತ್ಕೃಷ್ಟವಾಗಿ ನಿಮಗೆ ಅಕಡಿ ಸಾಲಿಗೆ ಬರ್ತವೆ ತದನಂತರ ಯಾವ್ದು ಬರ್ತಾವೆ ನಮಗೆ ಜೊತೆಗೆ ಹಾಕೋಂಥದ್ದು ಯಾವುದು ಧನಿಯಾ ಮತ್ತು ಸಾಸಿವೆ ಇದಿಷ್ಟನ್ನು ನೀವು ಮಾಡೋದಂದರೆ ಕಡಲಿ ಉತ್ಕೃಷ್ಟವಾಗಿ ಬರುತ್ತೆ ಮತ್ತು ಕಡಲಿ ಚೀಟೋದು ಅಂತಂತೀವಿ ಆದರೆ ಇವತ್ತು ಆಳು ಮಂದಿ ಆಳುಮಂದಿಯಲ್ಲಿರೋದ್ರಿಂದ ಏನಾಗಿದೆ ನಮಗೆ ಕಡ್ಲಿ ಚೀಟದು ಅಥವಾ ಕಡಲಿನ ಮೇಲೆ ಅದು ಕುಡಿ ಹೊಡೆಯೋದು ಕುಡಿ ಅಂದರೆ ಮೇಲೆ ಬಂದು ಚಿಗರನ್ನು ಹೊಡೆಯೋವಂಥದ್ದು ಇವತ್ತು ಕಡಿಮೆ ಆಗಿದೆ ಆದರೆ ಅದನ್ನು ಮಾಡಿ ನಮಗೆ ತುಂಬ ಇನ್ನೂ ಹೆಚ್ಚೆಚ್ಚು ಮರಿಗಳು ಬಂದು ಹೆಚ್ಚೆಚ್ಚು ಟಿಸ್ಲುಗಳು ಬಂದು ನಮಗೆ ಹೆಚ್ಚೆಚ್ಚು ಇಳುವರಿ ಬರ್ತವೆ ದಯವಿಟ್ಟು ಅದು ಮಾಡೋಕ್ಕಾದರೆ ಮಾಡಿ ತುಂಬ ಉತ್ಕೃಷ್ಟ ಆಗುತ್ತೆ ಮತ್ತು ಅದಕ್ಕೆ ಅಂತಲೇ ನೀವು ನಮ್ಮ ರುದ್ರಪ್ಪ ಸುಲ್ಫಿಯವರು ಮಾಡಿ ಅಂದರೆ ಮುಂದಿನ ಸಲಿಗೆ ಆದರೆ ಅದು ಒಂದು ಯಂತ್ರನ ತಂದ್ಬಿಟ್ಟು ಯಂತ್ರೋಪಕರಣ ತಂದ್ಬಿಟ್ಟು ಅದನ್ನು ಹೇಗೆ ಅದನ್ನು ಮಾಡೋದು ಅದು ತುಂಬ ಸುಲಭವಾಗಿದೆ ಅದನ್ನು ನೋಡೋಣ ಈ ಗೋಧಿನ ಇಪ್ಪತ್ತೈದು ದಿವಸಕ್ಕಾಗಲಿ ಅಯ್ಯೋ ನಲ್ವತ್ತು ದಿವಸಕ್ಕಾಗಲಿ ಅಥವಾ ಈ ಕಡಲೇನ ನಲ್ವತ್ತು ದಿವಸಕ್ಕಾಗಲಿ ಮೇಲೆ ಭಾಗನ ಕತ್ತರಿಸೋದು ಹೇಗೆ ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ ಮುಂದಿನ ಬರೋದು ನಾವು ಹಿಂಗಾರಿ ಬೆಳೆಗಳಲ್ಲಿ ಯಾವುದು ಬಿಳಿ ಜೋಳ ಅಥವಾ ಗುಂಡು ಜೋಳ ಈ ಬಿಳಿ ಜೋಳ ಅಥವಾ ಗುಂಡು ಜೋಳನ ನಮಗೆಲ್ಲ ತುಂಬ ವಿಶೇಷವಾದ ಒಂದು ಆಹಾರ ಪದಾರ್ಥ ಅದು ನಮಗೆ ಈ ರೊಟ್ಟಿ ಮಾಡೋದಕ್ಕೆ ಅದು ಉತ್ಕೃಷ್ಟವಾಗಿ ಬರ್ತದೆ ನಮ್ಮ ಭಾಗದಲ್ಲಿ ಕೂಡ ಅದನ್ನು ತುಂಬ ಪ್ರೀತಿ ಮಾಡ್ತಾರೆ ಈ ಜೋಳದ ರೊಟ್ಟಿನೆಲ್ಲ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನು ತುಂಬ ನಾರಿನಾಂಶ ಪೌಷ್ಟಿಕಾಂಶ ಇರೋದ್ರಿಂದ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಕ್ಷಿಣದವ್ರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಇದರೊಳಗೆ ಹೆಚ್ಚು ನಾರಿನಾಂಶ ನಮಗೆ ಅರ್ಗದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ತಿನ್ನೋ ಒಟ್ಟಿಗೆ ಸಿಕ್ತು ನಾಲ್ಕೈದು ರೊಟ್ಟಿ ತಿನ್ನೋಕೋಬೇಡಿ ಒಂದೊಂದನೇ ರೊಟ್ಟಿ ತಂದು ನಿಧಾನಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕೂಡ ನಾವು ಇದು ಮಾಡೋದು ಈ ಬಿಳಿ ಅಥವಾ ಗುಂಡು ಜೋಳ ಅನ್ನೋದು ನಮ್ಮ ಮುಖ್ಯವಾದ ಒಂದು ಬೆಳೆ ಇದನ್ನೇ ಮಾಡ್ತೀವಿ ಅಂದ್ರೆ ಈ ಬಿಳಿ ಜೋಳಕ್ಕೆ ಅಕಡಿ ನೋಡ್ಬೋಣ ಮೊದಲು ಯಾವುದು ಅಕಡಿ ಸಾಲಲ್ಲಿ ಯಾವುದು ನಮ್ಮ ಕಡಲೆ ಕುಸುಬಿನೂ ಆಗುತ್ತೆ ಇದಕ್ಕೆ ಕುಸ್ಬಿ ಯಾಕೆ ನಾವು ಕಡಲಲ್ಲಿ ಉಪಯೋಗಿಸಲ್ಲ ಅಂದ್ರೆ ಇದು ಅತಿ ಹೆಚ್ಚು ಉಷ್ಣ ಇರೋದ್ರಿಂದ ನಮ್ಮ ಕಡಲೆ ಬೆಳೆಗೆ ಹಾನಿ ಮಾಡತ್ತೆ ಅಂದ್ಬಿಟ್ಟು ಕುಸುಬೇನಲ್ಲಿ ಉಪಯೋಗಿಸಲ್ಲ ಮತ್ತೆ ಅಗಸಿನೂ ಉಪಯೋಗಿಸ್ಬೋದು ನೀವು ಮತ್ತು ನಾವು ಮಾಮೂಲಾಗಿ ಕಡಲೆ ಅಥ್ವಾ ಇದನ್ನಾಕ ಮಧ್ಯದಲ್ಲಿ ಆಕಡೆ ಸಾಲಲ್ಲಿ ಬಂದು ನಾವು ನಮ್ಮ ಧನಿಯಾ ಮತ್ತು ಅವಿಜ ಮತ್ತು ಸಾಸಿವೆನ ನಾವು ಬೆರೆಸ್ಬಿಟ್ಟು ಬಿತ್ತನೆ ಮಾಡ್ಕೊಬೋದು ಇದ್ರುಗಳಲ್ಲಿ ಮಾಡೋದ್ರಿಂದ ನಮಗೆ ಆದಷ್ಟು ಸಮಸ್ಯೆಗಳು ತೀರುತ್ತೆ ಇದನ್ನು ಅಷ್ಟೇ ನಾವು ಇವಾಗ ಏನು ಕಡಲೆ ಥರ ನೋಡಿದ್ವಿ ಆದರೆ ಇದಕ್ಕೆ ಹೆಚ್ಚು ಅಂತರ ಕೊಡಿ ಹದಿನಾರು ಅಂಗ್ಲದಿಂದ ಹದಿನೆಂಟು ಅಂಗ್ಲ ಮಣ್ಣು ಚೆನ್ನಾಗಿದೆ ಚೆನ್ನಾಗಿ ತೇವಾಂಶ ಇದೆ ಎಲ್ಲ ಇದೆ ಅಂತ ಅಂದಾಗ ನೀವು ಇಪ್ಪತ್ತ್ನಾಲ್ಕು ಅಂಗ್ಲು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಇಪ್ಪತ್ನಾಲ್ಕು ಅಂಗ್ಲಿಕ್ಕೆ ನೀವು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ದಂಟು ತುಂಬ ದಪ್ಪ ಬರುತ್ತೆ ದಂಟು ದಪ್ಪ ಬರುತ್ತೆ ತೆನೆ ದಪ್ಪ ಬರುತ್ತೆ ನಮಗೆ ಎಲೆಗಳು ದಬ್ಬ್ದಾಗ ಬರುತ್ತೆ ನಮಗೆ ಹೆಚ್ಚು ಆಕಳಿಗೆ ಮೇವು ಸಿಗುತ್ತೆ ಮತ್ತೇನಾಗುತ್ತೆ ದಂಟು ಜಾಸ್ತಿ ಬರೋದ್ರಿಂದ ತೆನೆ ಜಾಸ್ತಿ ಬರೋದ್ರಿಂದ ನಮ್ಗೆ ಏನಾಗುತ್ತೆ ಹೆಚ್ಚು ಕಾಳು ಕೂಡ ಸಿಗುತ್ತೆ ಹೆಚ್ಚು ಆಮೇಲೆ ರೋಗ ಬರೆದಿರಂಗೆ ಯಾಕೆಂದರೆ ಹೆಚ್ಚು ಗಾಳಿ ಆಡೋದ್ರಿಂದ ಏನಾಗುತ್ತೆ ನಮಗೆ ರೋಗಗಳು ಆದಷ್ಟು ಕಡಿಮೆ ಆಗ್ಬಿಡ್ತವೆ ಸ್ನೇಹಿತರೆ ಇದಾಗಿ ನಾವು ಮಾಮೂಲಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಭೂಮಿನ ಉಳುಮೆ ಮಾಡೋದು ಅಥವಾ ಮಡಕೆ ಹೊಡೋದು ಮಾಡ್ಬಿಟ್ಟು ಏನು ಮಾಡ್ತೀವಿ ಭೂಮಿನ ಹದ ಮಾಡ್ತೀವಿ ಹದ ಮಾಡಿಬಿಟ್ಟು ಏನು ನಾವು ಕೂರಿಗೆ ವ್ಯವಸ್ಥೆ ಮಾಡ್ತೀವೋ ಈ ಕಡಲೆಕಾಳಗಲ್ಲಿ ಗೋಧಿಗಾಗಲಿ ಇರಲಿ ಈ ರೀತಿ ಕೂರ್ಗೆಯಲ್ಲಿ ಏನು ಮಾಡ್ತಾ ಇದೀವಿ ಇದನ್ನ ಬಿತ್ತನೆ ಮಾಡ್ತಾ ಇದೀವಿ ಬಿತ್ತನೆ ಮಾಡೋ ಸಮಯದಲ್ಲಿ ಏನು ಮಾಡ್ತೀರಾ ಸುಮಾರು ಎಕರೆಗೆ ಇನ್ನೂರಿಂದ ಮುನ್ನೂರು ಕೆ ಅಷ್ಟು ಮೊದಲನೇ ಸಲ ಮಾಡೋರು ಏನು ಮಾಡ್ರಿ ಅಂದರೆ ಒಂದು ಆರ್ಚೀಲ ಆರ್ಚೀಲ ಅಷ್ಟೇ ಘನಜೀವಾಮೃತ ಬೇಕಾಗಿರೋದು ಏನು ತುಂಬ ಅಲ್ಲ ಯೂರಿಯ ಚೀಲ ಏನು ನೀವು ನೋಡ್ತೀರೋ ಐವತ್ತು ಕೆ ಜಿ ಚೀಲುಗಳು ಅಂಥದ್ದೊಂದು ಆರು ಚೀಲ ಅಷ್ಟೇ ಬೇಕಾಗಿರೋದು ಸಾಣೆ ಹಿಡ್ದಿರೋದು ಸಾಣೆ ಹಿಡ್ದಿರೋದನ್ನ ಏನಾಗ್ತದೆ ನಿಮಗೆ ಅದನ್ನು ನಾವು ಕೂರಿಗೆ ಹಿಂದೆ ಗೊಬ್ಬರದ ಕೂರಿಗೆ ಏನಿದೆಯೋ ಅದರೊಳಗೆ ನಾವು ಅದನ್ನು ಆರಾಮಾಗಿ ಅದನ್ನು ಹೋಗೋಕ್ಕಾಗುತ್ತೆ ಆ ಜೊತೆಗೆ ಏನು ಮಾಡ್ತೀರಾ ನೀವು ಉಸುಕು ಬೆರೆಸಲೇಬೇಕು ದಯವಿಟ್ಟು ಉಸ್ಕುನು ಕೂಡ ಜರಡಿ ಅಥವಾ ಸಾಣೆ ಮಾಡಿಬಿಟ್ಟು ಅದನ್ನು ಹಾಕೊಂಡು ಘನಜೀವಾಮೃತನ ಏನು ಘನ ಜೀವಾಮೃತ ಒಂದು ಎಕರೆಗೆ ಇನ್ನೂರಿಂದ ಮುನ್ನೂರು ಕೆ ಜಿ ಅಷ್ಟು ಹಾಕ್ಕೊಂಡು ಮಾಡ್ತೀರಾ ಮತ್ತೆ ಅಕಡಿ ಸಾಲಲ್ಲಿ ಏನು ಬಿಟ್ಕೊತಾ ಇದ್ದೀವಿ ನಾವು ಕಡಲೆ ಬಿಡ್ಬೋದು ನೀವು ಒಂದು ಸಾಲು ಅಥವಾ ಎರಡು ಸಾಲು ಅಥವಾ ಕುಸುಬಿ ಬಿಡ್ಬೋದು ಅಥವಾ ಅಕ್ಷೆ ಬಿಡೋದು ಸಾಧಾರಣ ನಮ್ಮ ಕಡೆ ನಮ್ಮ ಭಾಗಗಳಲ್ಲಿ ಮಾಡೋಂಥ ಇನ್ನೊಂದು ಅತಿ ಈ ಅಕಡಿ ಬಿಡೋದು ಇನ್ನೊಂದು ನಿಯಮ ಏನಿದೆ ನಮ್ಮಲ್ಲಿ ಅಂದರೆ ನಾವು ಯಾವ ರೀತಿ ಬಿಡ್ತೀವಿ ಮಾಮೂಲಾಗಿ ಆರು ಎಂಟು ಒಂಬತ್ತು ಸಾಲನ್ನ ನಾವು ಜೋಳ ಹಾಕ್ಬಿಡ್ತೀವಿ ಹೆಚ್ಚು ಭೂಮಿ ಇರೋರು ಏನು ಮಾಡ್ತಾರೆ ಈ ರೀತಿ ಎಂಟು ಒಂಬತ್ತು ಸಾಲನ್ನ ಹಾಕೊಂಡು ಇಲ್ಲಿ ಮತ್ತೆ ಒಂದು ಮೂರಿಂದ ನಾಲ್ಕು ಸಾಲು ಪಟ್ಟೆ ಅಕಡಿ ಪಟ್ಟೆ ಅಂತ ಏನು ಬಿಡ್ತೀವೋ ಅಕಡಿ ಬಟ್ಟೆಯಲ್ಲಿ ಕುಸುಬಿ ಬೆಳೆಯೋದು ಯಾಕೆಂದರೆ ಇದ್ರ ಮಧ್ಯ ಹೋಗಿ ಹೋಗಿ ಎಲ್ಲ ಸಾಲಲ್ಲೂ ಯಾಕಂದ್ರೆ ಜೋಳ ತುಂಬ ಎತ್ತರ ಬೆಳೆಯೋದ್ರಿಂದ ಅದು ಮಧ್ಯದಲ್ಲಿ ಹೋಗಿ ಕೆಳಗಡೆ ಅಂತ ಬೆಳೆಗಳ್ನ ಬೆಳೆಯೋದು ಕಷ್ಟ ಅಂತ ಏನು ಮಾಡ್ತೀವಿ ನಾವು ರೈತರು ಬುದ್ಧಿವಂತೀವಿ ನಾವೇನು ಮಾಡ್ತಾಯಿದ್ದೀವಿ ಒಂದು ಒಂಬತ್ತು ಹತ್ತು ಸಾಲ ಇದನ್ನ ಹಾಕ್ಬಿಡ್ತೀವಿ ಅದರ ನಂತರ ಏನು ಮಾಡ್ತಾ ಇದೀವಿ ಅಕ್ಕಡಿ ಸಾಲು ಕೊಡ್ತಾ ಇದೀವಿ ಈ ಹಗ್ ಸಾಲು ಕೊಡಬೇಕಾದ್ರೆ ನೀವು ಕಡಲಿನ ಕೊಡ್ಬೋದು ಕುಸುಬಿ ಕುಸುಬಿನ ಹೆಚ್ಚಾಗಿ ನಾವು ಪಟ್ಟೆ ಸಾಲಲ್ಲಿ ಕೊಡೋದನ್ನು ನೋಡ್ತೀವಿ ಮತ್ತು ಅಗಸಿನೂ ಕೊಡೋದನ್ನು ಕೂಡ ನಾವು ನೋಡ್ತೀವಿ ಈ ಜೋಳ ಈ ರೀತಿ ಹಾಕಿದಾಗ ನಾವು ಕಡಲಿ ಬಿಳೆಯೋವಾಗಿರೋದು ಗೋಧಿ ನಾವು ನಾವೇನು ಮಾಡಬೇಕು ಅಂದರೆ ಸುಮಾರು ಅಲ್ಲಲ್ಲಿ ಒಂದೊಂದು ಬೀಳುವಾಗೆ ಅಲ್ಲಲ್ಲಿ ಒಂದೊಂದು ಬೀಳುವಾಗ ಏನು ಮಾಡಬೇಕು ಅಂದರೆ ಗೋವಿನ ಜೋಳ ಅಥವಾ ಮುಸ್ಕಿನ ಜೋಳ ಅಂತ ನಮ್ಮ ಭಾಗದಲ್ಲಿ ಏನಂತೀವಿ ಅದನ್ನು ಹಾಕೋದ್ರಿಂದ ಏನಾಗುತ್ತೆ ಆ ದಿಂಡು ದಪ್ಪ ವರ್ತಿದ್ರ ಮೇಲೆ ಬಂದು ಪಕ್ಷಿಗಳು ಕೂತ್ಕೊತವೆ ಏನು ಮಾಡ್ತವೆ ಪಕ್ಷಿಗಳು ಕೂತ್ಕೊತವೆ ಇಲ್ಲಿಂದ ಕೂತ್ಕೊಂಡು ಇವು ನೋಡ್ತವೆ ಕೆಳಗಡೆನಂಥ ಹುಳುಗಳನ್ನ ನಾವು ನಾಶ ಮಾಡ್ತೇವೆ ಅಂದರೆ ಪಕ್ಷಿಗಳು ಬಂದು ಕೂತ್ಕೊಳ್ಳೋಕ್ಕೆ ಅಂತ ಒಂದು ವ್ಯವಸ್ಥೆ ಯಾವುದಿದು ಗೋವಿನ ಜೋಳದ ದಿಂಡು ಅದು ತುಂಬ ದಪ್ಪಾನೂ ಬರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ನೀವು ಮಧ್ಯ ಮಧ್ಯೆ ಅಲ್ಲಲ್ಲಿ ಒಂದು ಎಕರೆಗೆ ಒಂದು ಇನ್ನೂರು ಮುನ್ನೂರು ಬರೋ ಥರ ನೀವು ಅಲ್ಲಲ್ಲೇ ಒಂದೊಂದು ಬೀಳೋ ಥರ ನೀವು ಹಾಕಿದರೆ ಏನಾಗುತ್ತೆ ನಿಮಗೆ ಅತಿ ಉತ್ಕೃಷ್ಟ ಬರುತ್ತೆ ಮತ್ತು ನಾವು ಈಗ ಈ ಜೋಳ ಅಂತ ಅಂದಾಗ ಜೋಳಕ್ಕೆ ಏನು ಮಾಡ್ತಾ ಇದ್ದೀವಿ ಇವಾಗ ಬೀಜದ ಅಮೃತದಲ್ಲಿ ಬೀಜ ಸಂಸ್ಕರಣೆ ಮಾಡ್ತಾಯಿದ್ದೀವಿ ತದನಂತರ ಏನು ಮಾಡ್ತಾ ಇದ್ದೀವಿ ಬೀಜ ಸಂಸ್ಕರಣೆ ಮಾಡೋದು ಬೀಜದಲ್ಲಿ ಒಂದು ಕಾಳುಗಳು ಅಲ್ಲ ಕಾಳುಗಳು ಅದಿದ ತಕ್ಷಣ ಎತ್ತುತ್ತೀವಿ ಆದರೆ ಈ ಜೋಳಕ್ಕೆ ಏನು ಮಾಡ್ತೀರ ನೀವು ಒಂದು ಎರಡು ನಿಮಿಷ ಐದು ನಿಮಿಷ ಅದರೊಳಗೆ ನೆನೆಸ್ಬೇಕು ಬೀಜಾಮೃತದಲ್ಲಿ ಅಮೃತದಲ್ಲಿ ನೆನೆಸ್ಬೇಕು ನೆನೆಸಿ ಆಚೆ ತೆಗಿಬೇಕು ಹಾಕೋದ್ರಿಂದ ಏನಾಗುತ್ತೆ ಮುಂದೆ ನಮ್ಗೆ ಈ ತೆನೆ ಯಾವೋ ಈ ಜೋಳದ ಮೇಲೆ ತೆನೆ ಏನಾಗುತ್ತೆ ಕಾಡಿಗೆ ರೋಗ ಬರುತ್ತೆ ಕಾಡಿಗೆ ರೋಗ ಬರ್ತಲ್ಲ ಕಪ್ಪಾಗ್ಬಿಡುತ್ತೆ ಪೂರ್ತಿ ದಿಂಡು ಏನೋ ಈತನೇ ಅಂಥ ಸಮಯದಲ್ಲಿ ಕಾಡಿಗೆ ರೋಗಕ್ಕೆ ಮೊದಲೇ ನಾವು ಭೂಮಿಯಲ್ಲೇ ಅದನ್ನು ಭದ್ರ ಮಾಡಿರ್ಬೇಕು ಅದನ್ನು ಆ ಬೀಜನ ಭದ್ರ ಮಾಡಿದ್ದೀವಿ ಅಂದರೆ ಬೀಜಾಮೃತದಲ್ಲಿ ಉತ್ಕೃಷ್ಟ ನಾವು ಅದನ್ನು ಸಂಸ್ಕರಣೆ ಮಾಡಿ ತೆಗ್ದಿದ್ದೀವಿ ಅಂದರೆ ಈ ಕಾಡಿಗೆ ರೋಗ ಕಾ ಕಾಡಿಗೆ ರೋಗ ಬರೋದಿಲ್ಲ ಮತ್ತು ಘನಜೀವ ಅಮೃತನ ನಾವು ಹಾಕೋದ್ರಿಂದ ಭೂಮಿಗೆ ಬಿತ್ತನೆ ಸಮಯದಲ್ಲಿ ಏನು ಮಾಡ್ತಾ ಇದೀವಿ ಗಣಜೀವ ಅಮೃತನ ಎಕರೆಗೆ ಇನ್ನೂರಿಂದ ಮುನ್ನೂರು ಜಿಯಷ್ಟು ನಾವು ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಯಾವುದೇ ರೀತಿಯಾದ ಸಮಸ್ಯೆ ಭೂಮಿಯಿಂದ ಬರೋದಕ್ಕೆ ಆಸ್ಪದ ತುಂಬ ಕಮ್ಮಿ ಇರುತ್ತೆ ಮತ್ತು ಈ ಗಣಜೀವ ಅಮೃತ ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ ಅಂದರೆ ಬೇರೆ ಬೇರೆ ತನ್ನ ಕೀಟಗಳನ್ನೆಲ್ಲ ಅಲ್ಲಿ ಆವಿಸ್ಕೊಂಡು ಈ ಸಗಣಿ ರೋಗ ಅಂತ ಏನಂತೀವಿ ಅಥವಾ ಗೊಣ್ಣೆ ರೋಗ ಅಂತ ಏನಂತೀವಿ ಗೊಣ್ಣೆ ಹುಳ ಅಂತ ಏನಂತೀವಿ ಅಥವಾ ಸಗಣಿ ಹುಳ ಅಂತ ಏನಂತೀವಿ ಅವೆಲ್ಲ ಇಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ ಯಾವುದು ಘನಜೀವಾಮೃತ ನೀವು ಏನಾದರೂ ಸಗಣಿ ರೋಗ ಇರೋರು ಸಗಣಿ ಉಳಿದ ರೋಗ ಅಥವಾ ಗೊಣ್ಣೆ ಉಳದ ರೋಗ ಅಂತ ಏನಿರ್ತೀವೋ ನಾವು ತೇವ ಮಾಡಿಬಿಟ್ಟು ನೀವು ಅಲ್ಲಲ್ಲೇ ಒಂದೊಂದೊಂದೊಂದು ಗುಪ್ಪೆ ನೀವು ಏನಾದರೂ ಘನಜೀವಾಮೃತ ಇಟ್ಬಿಟ್ಟು ನಿಮ್ಮ ಭೂಮಿಲಿ ಎಲ್ಲ ಬಂದಲ್ಲಿ ಸೇರ್ಕೊಂಡು ಎಲ್ಲ ಬಂದಲ್ಲಿ ಸೇರ್ಕೊಂಡು ಅದನ್ನು ಸೇವಿಸ್ತಾ ಏನಾಗುತ್ತೆ ಆ ಘನಜೀವಾಮೃತದಲ್ಲಿರೋಂಥ ಮೆಟ್ರೇಜಿಯಮ್ ಅಂತ ಶಿಲೀಂಧ್ರ ಏನಾಗುತ್ತೆ ಇದನ್ನು ಶರೀರದೊಳಗೆ ಶಿ ಒಳಗಡೆ ಹೋಗ್ತವೆ ಒಳಗಡೆ ಹೋಗಿ ಏನು ಮಾಡ್ತವೆ ಆ ಹುಳನ್ನ ನಾಶ ಮಾಡ್ತವೆ ಹಾಗಾಗಿ ಯಾವುದೇ ತೊಂದ್ರಲ್ದೇ ನಾವು ಈ ಗೊನ್ನೆ ಹುಳನ್ನು ಕೂಡ ಇನ್ನೊಂದು ರೀತಿಯಲ್ಲಿ ಅದನ್ನು ಅಥವಾ ಸಗಣಿ ಹುಳನ್ನು ನಾವು ಸಂಹಾರ ಮಾಡೋದು ತುಂಬ ಸುಲಭ ಇದೆ ಈ ರೀತಿ ಇದನ್ನು ಗೋವಿನ ಜೋಳ ನಾವು ಇದು ಮಾಡಿದಾಗ ಈ ಗುಂಡು ಜೋಳ ಈ ಗುಂಡು ಜೋಳ ಮಾಡಿದಾಗ ಏನು ಮಾಡ್ತೀವಿ ಬಿತ್ತನೆ ಮಾಡ್ತಾ ಇದ್ದೀವಿ ಜೊತೆ ಘನ ಉದ್ಯೋಗ ಅಮೃತನ ಹಿಂದೆನೇ ಕೊಟ್ಕೊಂಡ್ಬರ್ತಾಯಿದ್ವಿ ಮತ್ತು ಅಕಡಿ ಸಾಲು ಹಾಕ್ತೀವಿ ಪಟ್ಟೆನ ಹಾಕ್ಬೋದು ಅಥವಾ ಒಂದೊಂದೇ ಸಾಲು ಬಿಡ್ಬೋದು ನಾಲ್ಕು ಸಾಲು ಐದು ಸಾಲ ಇದನ್ನು ಬಿಡ್ತಾರೆ ಮತ್ತು ಒಂದು ಸಾಲು ಎರಡು ಸಾಲು ಮಾಡ್ಕೊತಾರೆ ಅಕಡಿ ಸಾಲು ಈ ರೀತಿ ನಮ್ಮ ಅಭ್ಯಾಸಗಳೇನಿದೆ ಈ ರೀತಿ ನಾವು ನಿರಂತರವಾಗಿ ಹೋಗೋದು ಮತ್ತು ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ನಮಗೆ ಈ ಜೋಳದಲ್ಲಿ ಬರುವಂಥ ರೋಗ ಯಾವ್ದಾನ ಇದೆಯಾ ಅಂತ ಜೋಳದಲ್ಲಿ ಮೊದಲನೇ ಬರೋವಂಥ ರೋಗ ಅಂದರೆ ಈ ಜಿಗಿ ರೋಗ ಎಲೆಗಳ ಮೇಲೆ ಏನಾಗುತ್ತೆ ಈ ಎಲೆಗಳ ಮೇಲೆ ಸಕ್ಕರೆ ಆಕಾರದಲ್ಲಿ ಇದ್ರ ಮೇಲೆ ಬಿದ್ದಿರೋವಂಥದ್ದು ಕಾಣುತ್ತೆ ಇದೇನಾದ್ರೆ ಹೆಚ್ಚು ಇಬ್ನಿ ಅಂದರೆ ಬಂದು ಬಿತ್ತು ಇದಾಯಿತು ಅಂದರೆ ಏನಾಗುತ್ತೆ ನಮಗೆ ಅದೆಲ್ಲ ಅಥವಾ ಮಳೆ ಬಂದ್ಬಿಡ್ತು ಅಂದ್ರೆ ಇದೆಲ್ಲ ಹರ್ಕೊಂಡು ಹೋಗಿ ಏನಾಗುತ್ತೆ ಭೂಮಿಗೆ ಬಿದ್ದೋಗುತ್ತೆ ನಮಗೆ ಯಾವ ರೀತಿಯೂ ತೊಂದರೆ ಆಗೋಲ್ಲ ಎಲೆಗಳು ಯಾವ ಎಲೆಗಳಿದ್ದಾವೋ ಈ ಜೀರುಗಳು ಏನಾಗುತ್ತೆ ಅರ್ಧ ಹೊಟ್ಟೋಗುತ್ತೆ ಅರ್ಧ ಹೊರಟಾಗುತ್ತೆ ಈ ರೀತಿ ಹೋದಾಗ ಏನಾಗುತ್ತೆ ಮಳೆ ಬಿತ್ತು ಅಥವಾ ಹೆಚ್ಚು ಇಬ್ನಿ ಆಯಿತು ಅಂದರೆ ಇಬ್ನಿಗೆ ಕುತ್ಕೊಂತ ಅದನ್ನು ತೊಗೊಂಡೋಗ್ಬಿಡುತ್ತೆ ಆದರೆ ಅದೇನಾದ್ರೂ ಆ ರೀತಿ ಆಗಲಿಲ್ಲ ಅಂದರೆ ಆಗಲಿಲ್ಲ ಅಂದರೆ ಏನು ಮಾಡ್ತೀರಾ ಹುಳಿ ಮಜ್ಜಿಗೆ ಮಾಮೂಲು ಏನು ಹೇಳಿದ್ವಿ ಅದು ಮಾಟ್ಟು ಅದನ್ನು ಸ್ಪ್ರೇ ಕೊಡ್ತೀರ ಸಿಂಪಡಣೆ ಮಾಡ್ತೀರಾ ಅದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಇನ್ನೊಂದು ರೋಗ ನಮ್ಗೆ ಯಾವುದು ಬರೋದು ಅಂದರೆ ಈ ಎಲೆ ಮೇಲೆ ಏನು ಎಲೆ ಇದೆಯೋ ಅದ್ರ ಮೇಲೆ ಅಲ್ಲಲ್ಲೇ ನಮಗೆ ಕೆಂಪುದು ಸುಟ್ಟು ಥರ ಅಥವಾ ಇದ್ರ ಥರ ಅವು ಅದನ್ನು ನೋಡ್ತೀವಿ ಇದನ್ನು ಭೂಮಿಯಿಂದ ಬರೋವಂಥ ಶಿಲೀಂಧ್ರಗಳು ಹೆಚ್ಚು ವಾತಾವರಣದಲ್ಲಿ ವಾತಾವರಣದಲ್ಲಿ ಮೋಡಕ್ಕೆ ಹೋದ ವಾತಾವರಣ ಇದು ಇಬ್ನಿ ಹೆಚ್ಚಾಗೋಯ್ತು ಅಂತ ಏನಾಗುತ್ತೆ ಅಂಥ ಸಮಯದಲ್ಲಿ ಇವು ಬರ್ತವೆ ಇವನ್ನೇನು ಮಾಡಬೇಕು ನಾವು ಆ ಸಮಯದಲ್ಲಿ ಹುಳಿ ಮಜ್ಜಿಗೆನ ಮತ್ತೆ ನೀವು ಸಿಂಪಡಣೆ ಮಾಡಬೇಕಾಗ್ತದೆ ಆಮೇಲೆ ಇನ್ನೊಂದು ಮೂರನೇದು ಬರೋದೇನು ಈ ಕಾಡಿಗೆ ರೋಗ ಕಾಡಿಗೆ ರೋಗ ಏನಾದರೂ ಬಂದರೆ ಅದನ್ನು ಬರದೆ ಅದರಿಂದ ಶಿಲೀಂಧ್ರದಿಂದ ಬರ್ತದೆ ಇದೆಲ್ಲ ಮಾಡೋದು ತಪ್ಸ್ಕೊಂಡು ಬಂದಿದೆ ಅಂದರೆ ನೀವೇನು ಮಾಡಬೇಕು ಮಜ್ಜಿಗೆ ಹೊಡೀಬೇಕಾಗತ್ತೆ ಅಥವಾ ತೀರಾ ಪ್ರಮಾಣ ಹೆಚ್ಚಿದೆಯಾ ನಾವು ಹೊಡಿಲೇಬೇಕಾ ಅಂತ ನೀವು ನೋಡ್ರಿ ಮೇಲೆ ದಿಂಡಿಗೆ ನಾವು ಈ ಏನು ತನೇ ಇದೆಯಾ ಅದಕ್ಕೆ ಸಿಂಪಡಣೆ ಮಾಡಬೇಕಾಗುತ್ತೆ ಅದು ಬೇಕೋ ಬೇಡ ಅಂತ ಕೂಡ ನಿರ್ಣಯ ಮಾಡಿ ಯಾಕೆಂದರೆ ಅತಿ ಹೆಚ್ಚಿದೆಯಾ ಇಲ್ವೋ ಹೇಗೆ ಅಂತ ನೀವು ನಿರಂತರ ನೋಡೋದು ಆಮೇಲೆ ಇನ್ನೊಂದೇ ಒಂದು ರೋಗ ಅತಿ ಮುಖ್ಯ ನಮ್ಗೆ ಯಾವುದು ಬರ್ತದೆ ಈ ದಿಂಡಿಗೆ ಕಾಳು ಕೊಡಿಯೋ ಅಂಥದ್ದು ಏನು ಬರ್ತವೆ ಅವಕ್ಕೇನು ಮಾಡ್ತೀರಾ ನೀವು ಅಗ್ನಿಹಸ್ತ್ರ ಐದು ಲೀಟ್ರನ್ನ ಅಗ್ನಿಹಸ್ತ್ರನ ನೂರು ಲೀಟ್ರ್ ನೀರಿನ ಜೊತೆ ಬೆರೆಸ್ತೀರಾ ಬೆರೆಸ್ಬಿಟ್ಟು ಏನು ಮಾಡ್ತೀರಾ ಅದಕ್ಕೆ ಸಿಂಪಡಣೆ ಕೊಡ್ತೀರ ಅವನ್ನ ನಿಯಂತ್ರಣ ಮಾಡ್ತೀರಾ ಈ ರೀತಿ ಮಾಡೋದ್ರಿಂದ ನಮಗೆ ಜೋಳ ಅತಿ ಉತ್ಕೃಷ್ಟ ಬರುತ್ತೆ ದಂಡೆ ಏನು ಈ ಜೋಳ ಬೆಳೆದಿರೋಂಥ ಈ ಏನಿದಿದೆ ಕಾಂಡ ಅಥವಾ ಈ ತಂಡೆ ಅಂತ ಏನಂತೀವಿ ನಮ್ಮ ಕಡೆ ತಂಡೆ ಅಂತಂತೀವಿ ಈ ಗಿಡ ಅಷ್ಟು ರುಚಿಕರವಾಗಿರುತ್ತೆ ದನಗಳು ತುಂಬ ಇಷ್ಟಪಟ್ಟುಬಿಟ್ಟು ತಿಂತವೆ ರಾಸುಗಳು ಏನು ಮಾಡ್ತವೆ ತುಂಬ ಇಷ್ಟಪಟ್ಟು ತಿಂತವೆ ಒಂದೇ ಒಂದು ಇದನ್ನು ಕೂಡ ಅವು ದಂಡ ಮಾಡೋದಿಲ್ಲ ನಿಮ್ಗೆ ಇನ್ನೊಂದು ಭಯ ಆಗುತ್ತೆ ಏನಾಗುತ್ತೆ ಅಂದರೆ ಏನು ಇಷ್ಟಪ್ಪ ಬಂದುಬಿಟ್ಟಿದೆ ಇದು ತುಂಬ ಬಲ್ತವಿದೆಯಾ ತುಂಬ ನಾರನಂತ ಇದೆಯಾ ದನಗಳು ತಿನ್ನೋಕ್ಕಾಗುತ್ತೆ ಅಂತೆಲ್ಲ ನೈಸರ್ಗ ಕೃಷಿಯಲ್ಲಿ ಅದೇ ವಿಶೇಷತೆ ಇರಬೇಕು ಯಾಕೆಂದರೆ ನಿಸರ್ಗಕ್ಕೆ ಗೊತ್ತಾಯಿದೆ ಈ ತಂಡೆ ಅಥವಾ ಇದೇನು ಬಂದಿದೆಯಾ ಇದು ದನಗಳಿಗೋಸ್ಕರ ಇರೋದು ಮನುಷ್ಯನ್ಗಳನ್ನ ಅಂತ ಏನು ಮಾಡುತ್ತೆ ತುಂಬ ಮೃದುವಾಗಿರ್ತವೆ ಅದು ನೀವು ಇದು ಬಂದ್ಬಿಡ್ತು ಇಷ್ಟು ದಪ್ಪ ಅಂದ್ಕೊಂಡು ತುಂಬ ಹೆದ್ಕೊಂಬಿಡ್ರಿ ಯಾಕಂದ್ರೆ ನಾವು ಇದಕ್ಕೆ ಮುಂಚೆನೇ ನೋಡಿದೀವಿ ಎಷ್ಟು ಎಲೆ ದೊಡ್ಡದಾಗುತ್ತೆ ಗಾತ್ರ ಆಗುತ್ತೆ ಕಾಂಡ ದೊಡ್ಡದಾಗತ್ತೆ ಬೇರೆ ಅಗಲ ಆಗುತ್ತೆ ಅಂತಂದಾಗ ಇಳುವರಿ ಹೆಚ್ಚಾಗುತ್ತೆ ಅಂತ ನೋಡಿದೀವಿ ನಾವು ಅದು ಎಷ್ಟು ಬರುತ್ತೋ ನಮ್ಗೆ ಅಷ್ಟು ಅನುಕೂಲ ಆಗುತ್ತೆ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ ನಮಗೆ ತುಂಬ ಸುಲಭವಾಗಿ ಕೆಲಸ ಆಗುತ್ತೆ ಆಮೇಲೆ ಈ ಕಡಲೆ ಅಥವಾ ಕಡಲೆ ಅಥವಾ ನಾವು ಇದನ್ನೇನಾದರೂ ಕಾಳುಗಳೇನು ಹಾಕಿದ್ದೀವಿ ಈ ಮುಂಗಾರಿಯಲ್ಲಿ ತೊಗರಿ ಅದೆಲ್ಲ ಬಿಡಿ ಮುಂದಕ್ಕೆ ಪಾತ್ರನ ಈ ಕಡಲೆ ಎಲ್ಲ ಬಂದಾಗ ನೀವು ನೀರೇನಾದರೂ ಹೆಚ್ಚು ಕೊಟ್ಟಿರಿ ಅಂದರೆ ಏನಾಗುತ್ತೆ ಬಂಜೆ ಆಗ್ಬಿಡುತ್ತೆ ಗಿಡ ತುಂಬ ಗಿಡ ದೊಡ್ಡದಾಗ ಬೆಳೀತ್ತೆ ಮಾಡುತ್ತೆ ಅಷ್ಟು ಬಿಡೋಲ್ಲ ಹೂ ಬಿಟ್ಟರು ಉದುರೋಗುತ್ತೆ ಕಾಯಿಗಳು ತುಂಬ ಕಡಿ ಕಮ್ಮಿ ಬರುತ್ತೆ ಹಾಗಾಗಿ ನೀವು ನೀರನ್ನು ಹರಿದು ಆಚೆ ತೊಗೊಂಡು ಹೋಗೋದೊಂದು ವ್ಯವಸ್ಥೆ ನೋಡ್ಬೇಕಾಗತ್ತೆ ಅಥವಾ ನೀರಿನಿಂದ ಎಗೆ ಅದನ್ನು ಕಾಪಾಡೋದು ಅಂತ ಕೂಡ ನೋಡ್ಬೇಕಾಗುತ್ತೆ ಅತಿ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತವೆ ಸೊ ಹಾಗಾಗಿ ಇವಾಗ ಬಿಡಿ ಗುಂಜೋಳದಲ್ಲಿ ಯಾವುದೇ ಒಂದು ರೀತಿ ಇದಾಗ್ದನ್ನೇ ನಾವು ಬೆಳೆಗಳು ತೆಗೆಯೋದನ್ನು ನೋಡ್ಬೋದು ಈ ರೀತಿ ಮೊದಲನೇ ಹಂತದಲ್ಲಿ ಮುಂಗಾರಿಗೆ ಈ ನವಂಬರ್ ಹದಿನೈದರಲ್ಲಿ ಕೊಡಲೇಬೇಕು ಅಂತ ಒಂದು ಕಾರ್ಯಕ್ರಮ ಇತ್ತು ಆ ರೀತಿ ನಿಮಗೆ ಇವನ್ನ ಮುಖ್ಯವಾದ ಬೆಳೆ ನಮ್ಮ ಭಾಗದಲ್ಲಿ ಏನು ನಾವು ಹಿಂಗಾರಿ ಬೆಳೆ ಬೆಳಿತೀವೋ ನಮ್ಮ ಕರ್ನಾಟಕದ ಭಾಗದಲ್ಲಿ ಅದಕ್ಕೆ ತಲುಸಿದ್ದೀವಿ ಅಂತ ಅಂದ್ಕೊಂಡಿನಿ ಇನ್ನು ಕೆಲವು ಒಂದೆರಡು ಮೂರು ಇರ್ತವೆ ಅದನ್ನೇನಿದ್ರು ನೀರು ಜೊತೆಗೆ ನೀರಾವರಿ ಇಲ್ಲಿ ಮಾಡೋವಂಥದ್ದು ನಿಮ್ಮ ಸೂರ್ಯಾಪಾನ ಇರ್ಬೋದು ಶೇಂಗಾ ಇರ್ಬೋದು ಅತ್ತಿ ಇರ್ಬೋದು ಮುಂದಕ್ಕೆ ನಾವು ಏನಾಗ್ತೀವಿ ಅವನ್ನ ನಾವು ಮುಂದಿನ ಸಂಚಿಕೆಗಳು ನೋಡೋಣ ಧನ್ಯವಾದ